ಹಾಗೂ ಮಧ್ವಶಾಸ್ತ್ರದ ಪ್ರಮೇಯಗಳು ವರ್ಣಿಸಲ್ಪಟ್ಟಿವೆ. ಇದೀಗ ನಾನು ನನಗೆ ನೀಡಿರತಕ್ಕಂತಹ ಸ್ವಪ್ನವೃಂದಾವನಾಖ್ಯಾನದ 20ನೇ ಅಧ್ಯಾಯದ ಕುರಿತಾದ ಕೆಲವು ವಿಚಾರಗಳನ್ನು ಯಥಾಮತಿ ತಿಳಿಯಲು ಬಯಸ್ತೇನೆ. ಈ 20ನೇ ಅಧ್ಯಾಯದಲ್ಲಿ ಒಟ್ಟು 99 ಶ್ಲೋಕಗಳಿದ್ದು 14 ಪ್ರಕರಣಗಳಿವೆ. ಈ ಪ್ರಕರಣಗಳಲ್ಲಿ ಮುಂದೆ ಆಗುವ ವಿಷಯಗಳನ್ನು ಅಂದರೆ ನಿದರ್ಶನಗಳನ್ನು ಕೆಲವನ್ನ ಸದೃಷ್ಟಾಂತವಾಗಿ, ಕೆಲವನ್ನ ಗೋಪ್ಯವಾಗಿ, ಇನ್ನು ಕೆಲವನ್ನ ಸರಳವಾಗಿ ಬೋಧಿಸಿರುತ್ತಾರೆ. ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣಗಳಲ್ಲಿ ನಿದರ್ಶನಗಳನ್ನ ಸೂಚಿಸುವಾಗ ಹರಿಯ ಮಹಿಮೆ, ಹಯವದನ ರೂಪಿ ಶ್ರೀಹರಿಯು ತಮಗೆ ಮಾಡಿರತಕ್ಕಂತಹ ಅನುಗ್ರಹ, ಭಗವದ್ ಅನುಗ್ರಹದಿಂದ ತಮಗಿರುವಂತಹ ಮಹಿಮೆ, ತಮ್ಮ ವೈಭವ, ತಮ್ಮ ಅನುಗ್ರಹದಿಂದ ಭಕ್ತರಿಗಾಗುವ ಪ್ರಯೋಜನ, ಭಕ್ತರಿಗೆ ತಮ್ಮ ಅನುಗ್ರಹದ ಅವಶ್ಯಕತೆ, ತಮ್ಮನ್ನ ದ್ವೇಷಿಸತಕ್ಕವರಿಗೆ ಆಗುವಂತಹ ದುಷ್ಫಲಗಳು, ತಮ್ಮ ವೃಂದಾವನದ ಮಹಿಮೆ ಹಾಗೂ ಮಧ್ವಶಾಸ್ತ್ರ ಪ್ರಮೇಯಗಳನ್ನು ವಿಶೇಷವಾಗಿ ತಿಳಿಸಿಕೊಟ್ಟಿರುತ್ತಾರೆ. ಮೇಲ್ನೋಟಕ್ಕೆ ಈ ಶ್ಲೋಕಗಳು ಲೌಕಿಕಾರ್ಥ ಬೋಧಕವಾಗಿ ಕಂಡರು. ಪಂಡಿತಾಚಾರ್ಯರು ಹೇಳಿದಂತೆ ಆಚಾರ್ಯ ಮಧ್ವರ ಗ್ರಂಥವು ಬಾಲಸಂಗಮಪಿ ಬೋಧಯದ್ಭೃಶಂ ದುರ್ನಿರೂಪಂ ವಚನಂಚ ಪಂಡಿತೈಹಿ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯಕಾಂತಿತ ವಿಪಕ್ಷ ಭೀಷಣಂ. ಮಂದಮತಿಗಳ ಸಮುದಾಯಕ್ಕೆ ಸುಲಭವಾಗಿ ತಿಳಿಯುವಂತಹದ್ದು, ವಿದ್ವಾಂಸರಿಗೆ ಸಮಗ್ರವಾಗಿ ಅರಿಯಲಾಗದ್ದು, ಪೂರ್ಣವಾಗಿ ತಿಳಿಯಲಾಗದೆ ಗಂಭೀರವಾಗಿರತಕ್ಕಂತಹ ಅರ್ಥಗಳಿಂದ ಕೂಡಿದ್ದು, ಸಜ್ಜನರಿಗೆ ಪ್ರಿಯವಾದದ್ದು, ಹೀಗೆ ವಿಶಿಷ್ಟ ಪ್ರಮೇಯಗಳಿಂದ ಸಹಿತವಾದದ್ದು ಈ ಆಖ್ಯಾನದ ಶ್ಲೋಕಗಳಾಗಿವೆ. ಇನ್ನು ಶ್ರೀಮದ್ ಆಚಾರ್ಯರ ಯುವರಾಜರಾಗಿ ಮೆರೆದಂತಹ ಬಾವಿ ಸಮೀರ ಶ್ರೀ ವಾದಿರಾಜರು ವೇದಾಂತ ವಿದ್ಯಾ ಸಾಮ್ರಾಜ್ಯವನ್ನ ಬೆಳಗಿಸಿ ತೋರಿದ ಮಹಿಮೆ ಸಾವಿರಾರು, ರಚಿಸಿದ ಗ್ರಂಥಗಳು ನೂರಾರು, ಅವರಿಂದ ಉದ್ಧತರಾದವರು ಮತ್ತು ಉದ್ಧತರಾಗುತ್ತಿರುವವರು ಅನೇಕರು, ಅವರ ವೃಂದಾವನವಿರುವಂತಹ ಸೋದಾ ಕ್ಷೇತ್ರ, ಜ್ಞಾನ ಭಕ್ತಿ ವೈರಾಗ್ಯಾದಿ ಸಿದ್ಧಿಪ್ರದ ಕ್ಷೇತ್ರ, ಭಜಕರ ಭವನೆಗಳನ್ನ ದೂರ ಮಾಡಿ ಅಭೀಷ್ಟಗಳನ್ನ ದಯಪಾಲಿಸುವ ಮಹಿಮಾ ಮಹಿತ ಕ್ಷೇತ್ರ, ಪಂಡಿತರಿಂದ ಆರಂಭಿಸಿ ಪಾಮರವರೆಗಿನವರೆಲ್ಲರೂ ಕೂಡ ಶ್ರೀವಾದಿರಾಜರ ಅನುಗ್ರಹಾಕಾಂಕ್ಷಿಗಳು, ಹೀಗೆ ಕಲ್ಪವೃಕ್ಷ ಕಾಮಧೇನು ಕಾರುಣ್ಯಮೂರ್ತಿಗಳು ಶ್ರೀವಾದಿರಾಜರು. ಇನ್ನು ಇವರ ಪಂಚವೃಂದಾವನದಲ್ಲಿ ಸಮಸ್ತ ಭಗವದ್ರೂಪಗಳಿದ್ದು ಎಲ್ಲಾ ದೇವತೆಗಳು ಇಲ್ಲಿಗೆ ಬಂದು ವೃಂದಾವನದಲ್ಲಿ ಸನ್ನಿಹಿತರಾಗಿರತಕ್ಕಂತಹ ತಮ್ಮ ಬಿಂಬರೂಪಿ ಭಗವಂತನನ್ನ ಕಂಡು ಸೇವಿಸಿ ಹೋಗುತ್ತಾರೆ. ಇಂತಹ ಮಹಾಮಹಿಮರಾದ ವಾದಿರಾಜಸ್ವಾಮಿಗಳು ಈ 20ನೇ ಅಧ್ಯಾಯದಲ್ಲಿ ತಮ್ಮ ಹಾಗೂ ತಮ್ಮ ವೃಂದಾವನದ ಹಾಗೆ ತಮಗೆ ಅನುಗ್ರಹಿಸಿರತಕ್ಕಂತಹ ಭಗವಂತನ ಹಯವದನ ರೂಪಿ ಭಗವಂತನ ಮಹಿಮೆಗಳನ್ನ ತಮ್ಮ ಭಕ್ತರಿಗೆ ಸೂಚನೆಗಳನ್ನ ಬೇರೆ ಬೇರೆ ಪ್ರಕರಣಗಳಲ್ಲಿ ತೋರಿಸಿಕೊಟ್ಟು ಭಕ್ತವರ್ಗಕ್ಕೆ ಮಹದುಪಕಾರವನ್ನ ಮಾಡಿರುತ್ತಾರೆ. ಈ 20ನೇ ಅಧ್ಯಾಯದ ಮೊದಲನೇ ಪ್ರಕರಣ ಲಕ್ಷ್ಮೀಪತಿ ಪ್ರಕರಣ. ಹೇಳ್ತಾರೆ, ಹೇ ಲಕ್ಷ್ಮೀಪತೆ, ಹಯಗ್ರೀವಯತಿ ಯೌ ದ್ವೌ ದ್ವಿಜಾಗ್ರ್ಯೌ ವ್ಯಗ್ರಬುದ್ಧಿಗೌ ಸಮಗ್ರ ಗುಣಿನೌ ಚಾಪಿ ಗ್ರೀವಯಾಚ ಉಗ್ರಭಾಷಿಣೌ. ಲಕ್ಷ್ಮೀಪತಿ ಸದಾನಂದ ಸಂಜ್ಞಿತೌ ಪ್ರಾಜ್ಞ ಕಿಂ ವದೇ ಸಾಜ್ಞತಾ ಚ ತಯೋ ಸಮ್ಯಕ್ ಜ್ಞಾನನಾಶಾಯ ವೈಭವೇತ್ ತಸ್ಮಾತ್ ವಿಶ್ವಾಸ ಏವಾತ್ರ ಕರ್ತವ್ಯ ಸರ್ವತಾ ನರೈ ಅವಿಶ್ವಾಸೋ ನ ಕರ್ತವ್ಯ ಸರ್ವತಾ ಮದ್ಧಿತೇ ಶುಭಿ. ಲಕ್ಷ್ಮೀಪತಿ ಮತ್ತು ಸದಾನಂದ ಎಂಬಿಬ್ಬರು ಹಯಗ್ರೀವ ಮುನಿಗಳ ಶಿಷ್ಯರು. ಇವರು ಒಳ್ಳೆಯ ಗುಣದವರಾಗಿದ್ದರೂ ನಮ್ಮ ವಿಷಯದಲ್ಲಿ ಸಂಶಯ ಬುದ್ಧಿ ಉಳ್ಳವರು. ಇನ್ನು ಶೇಷಾದ್ರಿ ಪಂಡಿತನೂ ಅಷ್ಟೇ, ಭಾಗವತ ಸಂಪ್ರದಾಯವನ್ನ ಅನುಸರಿಸಿರತಕ್ಕಂತಹ ಸ್ಮಾರ್ಥ ಬ್ರಾಹ್ಮಣ. ಈ ಶೇಷಾದ್ರಿ ಪಂಡಿತ
ಒಳ್ಳೆಯವನು ವೈಷ್ಣವ ಸಿದ್ಧಾಂತದ ಒಂದು ಸತ್ಯತೆಯನ್ನ ಅವನು ಮನಗಂಡಿದ್ದರೂ ತನ್ನ ಮತದಲ್ಲಿ ಪೂರ್ಣವಾದ ಅಭಿಮಾನ ಅವನಿಗೆ ಹೋಗಿಲ್ಲ. ಅವರಿಗೆ ಯಾವ ಶೇಷಾದ್ರಿ ಪಂಡಿತರಿಗೆ ವೃಂದಾವನಾಖ್ಯಾನದಲ್ಲಿ ನಂಬಿಕೆಯೂ ಇರುವುದಿಲ್ಲ. ಹೀಗೆ ಇವರೆಲ್ಲ ಯೋಗ್ಯರು, ಆದರೆ ಈ ರೀತಿಯ ಒಂದು ಅವಿಶ್ವಾಸದಿಂದಾಗಿ ಅವರು ಹಾಳಾಗ್ತಾ ಇದ್ದಾರೆ, ಅದರಿಂದ ನರಕಾದಿ ಭಾಜನರಾಗ್ತಾರೆ. ಇದನ್ನ ಮನಗಂಡಂತ ಭಕ್ತವತ್ಸಲರಾದ ಶ್ರೀ ವಾದಿರಾಜ ಸ್ವಾಮಿಗಳು ಅವರನ್ನ ಉದ್ಧರಿಸುವ ಸಲುವಾಗಿ ಅವರ ಅಜ್ಞಾನ ಅಂಧಕಾರ ನಾಶವಾಗುವುದಕ್ಕಾಗಿ ಅವರಿಗೆ ಏನು ಹರಿಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಹಾಗೆಯೇ ತಮ್ಮ ಒಂದು ಜೀವೋತ್ತಮತ್ವ, ಈ ಎಲ್ಲ ವಿಚಾರಗಳನ್ನ ವೈಷ್ಣವ ಧರ್ಮಗಳನ್ನ ಉಪದೇಶಿಸಬೇಕು, ಇದು ನನ್ನ ಕರ್ತವ್ಯ ಎಂಬುದಾಗಿ, ಇದು ನಿನ್ನ ಕರ್ತವ್ಯ ಎಂಬುದಾಗಿ ಆ ಲಕ್ಷ್ಮೀಪತಿಗೆ ತಿಳಿಸ್ತಾರೆ. ಇದರಿಂದ ವಾದಿರಾಜರಿಗೆ ಯೋಗ್ಯರಾದ ಒಂದು ಜನರ ಮೇಲಿನ ವಾತ್ಸಲ್ಯ ಎಷ್ಟರ ಮಟ್ಟಿನದ್ದು ಎಂಬುದು ತಿಳಿಯುತ್ತದೆ. ನಾವು ಭಾಗವತ ಮಹಾಭಾರತ ಎಲ್ಲ ನೋಡಿದರೆ ಗೊತ್ತಾಗ್ತದೆ, ಅವರ ಯೋಗ್ಯತೆ ಸರಿ ಉಂಟೋ, ಅವರ ಅಪರಾಧವನ್ನ ಭಕ್ತವತ್ಸಲನಾದ ಪರಮಾತ್ಮ ಮನ್ನಿಸಿ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಕಾಳಿಯ ಯಾರನ್ನೇ ತೆಗೆದುಕೊಳ್ಳಿ, ಯೋಗ್ಯರಾದವರನ್ನ ಭಗವಂತ ಅವರ ತಪ್ಪನ್ನ ಮನ್ನಿಸಿ ಅನುಗ್ರಹಿಸ್ತಾನೆ. ಅಂತಹ ಆ ಹರಿಯ ಭಕ್ತರು, ಏಕಾಂತ ಭಕ್ತೋತ್ತಮರು ವಾದಿರಾಜ ಸ್ವಾಮಿಗಳು. ಯಾವ ಭಕ್ತ ವತ್ಸಲರಾದಂತಹ ವಾದಿರಾಜ ಸ್ವಾಮಿಗಳು ಈ ರೀತಿ ಯೋಗ್ಯರಾದ ಜನರ ಮೇಲಿನ ಒಂದು ವಾತ್ಸಲ್ಯದಿಂದಾಗಿ ಈ ಒಂದು ದೊಡ್ಡ ಕಾರ್ಯವನ್ನ ಮಾಡ್ತಾರೆ. ಆಖ್ಯಾನದ ಶ್ರವಣ ಮನನಾದಿಗಳು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ. ಮುಮುಕ್ಷುಗಳು ಸಾಧಕರು ಆ ಗ್ರಂಥದಲ್ಲಿ ಅವಿಶ್ವಾಸವನ್ನ ಮಾಡಬಾರದು, ಮತ್ತು ಈ ಗ್ರಂಥ ಮೋಕ್ಷ ಸಾಧನ ಎಂಬುದನ್ನ ಇಲ್ಲಿ ಸೂಚಿಸಿರುತ್ತಾರೆ. ಈ ಲಕ್ಷ್ಮೀಪತಿಗಳೇ ಮುಂದೆ, ಅಂದರೆ ವೃಂದಾವನಾಚಾರ್ಯರ ಕಾಲದಲ್ಲಿ ಶ್ರೀಮುಷ್ಣ ಮನೆತನದಲ್ಲಿ ಶ್ರೀಮುಷ್ಣ ಆಚಾರ್ಯರಾಗಿ ಹುಟ್ಟಿ ಜ್ಞಾನಿಗಳಾದ ಹಾಗೂ ವಾದಿರಾಜರ ಪೂರ್ಣ ಸನ್ನಿಧಾನ ಇರತಕ್ಕಂತಹ ವೃಂದಾವನಾಚಾರ್ಯರ ಶಿಷ್ಯರಾಗಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಆದೇಶದಂತೆ ಆಖ್ಯಾನಕ್ಕೆ ವ್ಯಾಖ್ಯಾನಾದಿಗಳನ್ನ ಬರೆದು ಆಖ್ಯಾನ ಮಹಿಮಾ ಪ್ರಚಾರ ಮಾಡಿ ಹರಿಗುರುಗಳ ಸೇವೆಯನ್ನ ಮಾಡಿ ಕೃತಾರ್ಥರಾದರು. ಇನ್ನೀಗ ವಾದಿರಾಜರು, ಹೇ ಲಕ್ಷ್ಮೀಪತಿ, ನೀನು ಏತಾನಿ ಪಂಚಪದ್ಯಾನಿ ಸಂಚೀಕುರು ಸುಲಾಂಛನ ಕಾಂಚನಾನಿ ತತೈಹ ಪ್ರಪಂಚೀಕುರು ವಂಚಕೆ ನಾಗಾಕ್ವ ಪಂಡಿತೇಹತ್ವಂ ಮಾಗಾಂ ಸಂಹರ ಲೋಭತಃ ತ್ಯಾಗಾನ್ವಿತಾ ಸಾ ಗಕ್ವರವಾಕ್ ತ್ಯಾಗ ಸಂಮರ್ಷಣಂ ಕುರು ಎಂಬುದಾಗಿ ಹೇಳ್ತಾ, ಈ ಶೇಷಾದ್ರ ಪಂಡಿತ ತನಗೂ ಹಯವದನ ಸ್ವಾಮಿಗೂ ಹಾಗೆಯೇ ತನ್ನ ಪ್ರಿಯ ಭಕ್ತನಾದ ವಿಪ್ರನಿಗೆ ಮಾಡಿದ ಅಪ್ರಿಯ ಕಾರ್ಯಗಳನ್ನ ಹೇಳ್ತಾ ಇವನು ಆಡಿದ ಮಾತಿನಂತೆ ನಡೆದುಕೊಳ್ಳದೆ ಬಹಳ ಕಷ್ಟವನ್ನ ಅನುಭವಿಸಿ ದರಿದ್ರನಾಗಿ ಬಿಟ್ಟ. ಆದರೆ ಅವನು ಒಳ್ಳೆಯವನು, ಯೋಗ್ಯನಾದವನು, ತಪ್ಪಿ ನಡೆದರೂ ಭಕ್ತವತ್ಸಲನಾದ ಭಗವಂತ ಅವನ ಮೇಲೆ ದಯತೋರಿ ಅನುಗ್ರಹಿಸುತ್ತಾನೆ. ಹಾಗೆಯೇ ಇಲ್ಲಿ ಶ್ರೀ ಹಯಗ್ರೀವಾತ್ಮಕ ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ಪಾತ್ರರಾದಂತಹ ವಾದಿರಾಜರು ತಪ್ಪು ಕಾರ್ಯವನ್ನ ಮಾಡಿ ಸಮೀಚೀನ ದರಿದ್ರನಾದ, ಅಂದರೆ ಹಾಗಲ್ಲ, ದರಿದ್ರ ಅಂದ್ರೆ ದಾರಿದ್ರ ಅಂತಲ್ಲ, ಸಮೀಚೀನ ಸಿದ್ಧಾಂತ ಜ್ಞಾನಾಭಾವ ಮತ್ತು ರಾಜರ ರುಜುತ್ವದ ಮಹಿಮಾಖ್ಯಾನದಲ್ಲಿ ಸಂದೇಹ ಇರುವುದರಿಂದ ದರಿದ್ರನಾಗಿರತಕ್ಕಂತಹ ಶೇಷಾದಿ ಪಂಡಿತನಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಇನ್ನು ಶೇಷಾದಿ ಪಂಡಿತ ಪ್ರಕರಣದಲ್ಲಿ ತೊಮ್ಮಾಬಿ ಸ್ತವ ಸೌಭಾಗ್ಯಂ ವಿತರಾಮಿ ನಿರಂತರಂ ನಿರಾಮಯಂ ಶ್ರೀನಿವಾಸಂ ಶನಿವಾರೇ ಪ್ರಪೂಜಯೇ ತಸ್ಮಾದದಸ್ವವಿಪ್ರಾಯ ಸುಪ್ರಸನ್ನೋ ಭವಾಮಿತೇ ಮತ್ಪ್ರಸಾದಾಚ್ಯತೇ ಶ್ರೇಯಃ ಪ್ರಾಪ್ತಿರೇವ ಭವಿಷ್ಯತಿ. ಈ ರೀತಿ ಹೇಳ್ತಾ, ಶೇಷಾದ್ರಿ ಪಂಡಿತ, ನೀನು ನಿನ್ನ ಈ ದಾರಿದ್ರ್ಯ ಪರಿಹಾರಕ್ಕಾಗಿ ನನ್ನ ವೃಂದಾವನದಲ್ಲಿರುವ ಅಥವಾ ನನ್ನ ಅಂತರ್ಯಾಮಿಯಾಗಿರುವ ಕರುಣಾಪೂರ್ಣನಾದ ಶ್ರೀನಿವಾಸನನ್ನ ಶನಿವಾರ ದಿನ ಚೆನ್ನಾಗಿ ಪೂಜಿಸು.
ಶ್ರೀನಿವಾಸ ಭಜಕರ ಅನಿಷ್ಟ ನಿವೃತ್ತಿ ಮಾಡಿ ಐಶ್ವರ್ಯಾದಿಗಳನ್ನ ಕೊಡ್ತಾನೆ, ಇದರಿಂದ ದಾನ ಧರ್ಮಾದಿಗಳನ್ನ ನೀನು ಮಾಡು. ನನ್ನನ್ನ ನಂಬಿಕೊಂಡಿರುವ ನನ್ನ ಭಕ್ತನಾದ ಈ ಬ್ರಾಹ್ಮಣನಿಗೆ ಅನ್ನದಾನವನ್ನೂ ಕೂಡ ನೀನು ಮಾಡು, ಇದರಿಂದ ನಾನು ಪ್ರಸನ್ನನಾಗ್ತೇನೆ, ನನ್ನ ಅನುಗ್ರಹದಿಂದ ನಿನಗೆ ಶ್ರೇಯಸ್ಸಾಗ್ತದೆ. ಇನ್ನು ಈ ವಿಪ್ರನಾದರೂ ಅವನೂ ಅಷ್ಟೇ, ಅವನಾದರೂ ಭಾರಿ ಕಾತರತೆಯಲ್ಲಿ ಇದ್ದಾನೆ. ಒಂದು ಗಡಿಬಿಡಿಗೆ ಅಂದ್ರೆ ಒಂದು ಕಳವಳಗೊಂಡು, ಯಾಕೆ ತನಗೆ ಯಾರು ತನ್ನಲ್ಲಿ ತಾನು ಏನು ತನ್ನ ಕಾರ್ಯವನ್ನ ಮಾಡಬೇಕು, ಆಖ್ಯಾನವನ್ನ ಉಪದೇಶ ಮಾಡಬೇಕು, ಜನರು ಯಾರೂ ತನ್ನ ಬಳಿಗೆ ಬರ್ತಾ ಇಲ್ಲ, ಈ ರೀತಿಯ ಒಂದು ಅನ್ನ, ಈ ರೀತಿ ಜ್ಞಾನದಾನ ರೂಪವಾದ ಒಂದು ಅನ್ನದ ಒಂದು ದಾಹ, ಅನ್ನ ಇಲ್ಲ, ಯಾರೂ ಬರ್ತಾ ಇಲ್ಲ, ನಾವು ಏನೋ ಪಾಠ ಹೇಳ್ತೇವೆ ಅಂತ ದೇಸ್ವಾಮಿಯರು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಜನವೇ ಬರದೇ ಇದ್ರೆ ಅಯ್ಯೋ ಏನೋ ಒಂದು ಕಾತರದೆ ನಮ್ಗೆಲ್ಲ ಆಗ್ತದೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಈ ವಿಪ್ರನಾದರೂ ಅಜ್ಞಾನ ಎಂಬಂತಹ, ಆಖ್ಯಾನ ಎಂಬಂತಹ ಏನೊಂದು ಸಿದ್ಧಿಯನ್ನ ಸ್ವೀಕಾರ ಮಾಡತಕ್ಕಂತಹ, ಯಾವ ಸಶಿಷ್ಯರ ಕೊರತೆ ಎಂಬಂತಹ ಈ ಒಂದು ದಾರಿದ್ರ್ಯದಿಂದಾಗಿ ಕಷ್ಟಪಡ್ತಾ ಇದ್ದ, ಈ ಕಾರ್ಯವನ್ನ ಮುಂದುವರಿಸುವುದಕ್ಕಾಗಿ ಅವನು ಅದನ್ನ ಮುಂದುವರಿಸಬೇಕು. ಹಾಗೆ ಅವನು ತನ್ನ ಭಕ್ತನಾದ್ದರಿಂದ ಅವನಿಗೆ ನಾನು ಜೀವನಾದ ಮಾಡಿ ಅವನನ್ನ ನಾನು ಬದುಕಿಸಿದ್ದೇನೆ. ನಾನು ವಿಪ್ರನಿಗೆ ಮಾತ್ರವಲ್ಲ, ನನ್ನಲ್ಲಿ ವಿಶ್ವಾಸ ಮಾಡುವ ಇತರ ಭಕ್ತರಿಗೂ ಹಾಗೆ ಮಾಡಿ ಸಾಧನವನ್ನ ಮಾಡಿಸ್ತೇನೆ. ನನ್ನಲ್ಲಿ ನೀನು ವಿಶ್ವಾಸವನ್ನ ಮಾಡು, ವಿಪ್ರ ಅಂತರ್ಯಾಮಿಯಾಗಿ ನಾನಿದ್ದೇನೆ, ಅವನಿಗೆ ಭಿಕ್ಷೆಯನ್ನ ಮಾಡಿಸು ಅಂದ್ರೆ ಸಮರ್ಪಣೆಯನ್ನ ಮಾಡಿ. ಈ ಯಾಕೆಂದ್ರೆ ಯತಿಹಸ್ತೆ ಜಲಂ ದದ್ಯಾತ್, ನಾವು ದಿನ ಕೇಳ್ತೇವಲ್ಲ, ಹಾಗೆ ಆ ಯತಿಗಳ ಮುಖ ಅವರಿಗೆ ನಾವು ಅವರನ್ನ ಅವರಲ್ಲಿ ನಾವು ಸಮರ್ಪಣೆ ಮಾಡಬೇಕು. ಹೀಗೆ ಅವರಿಗೆ ಭಿಕ್ಷೆ ಮಾಡಿಸು. ಇದೆಲ್ಲ ನಿಮಗೆ ಏನು ಕೇಳಬಹುದು, ಇದೆಲ್ಲ ನಿಮಗೆ ಹೇಗೆ ಸಾಧ್ಯವಾಯಿತು ಎಂಬುದಾಗಿ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಾನು ಮುಖ್ಯಪ್ರಾಣನ ಸಾಮರ್ಥ್ಯ ಉಳ್ಳವನು, ಬಾವಿ ವಾಯು ಆಗಿದ್ದೇನೆ, ನಾನು ಶ್ರೀ ಹಯಗ್ರೀವ ದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರನಾದ್ದರಿಂದ ನಾನು ಸರ್ವಶಕ್ತನಾಗಿದ್ದೇನೆ. ನೋಡಿದ, ಹೀಗೆ ಶೇಷಾದಿ ಪಂಡಿತನಿಗೆ ಅವನು ಮಾಡಬೇಕಾದಂತಹ ಕಾರ್ಯವನ್ನ ನಿರೂಪಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಶನಿವಾರ ದಿವಸ ಶ್ರೀನಿವಾಸ ದೇವರನ್ನ ವಾದಿರಾಜ ಗುರುವಂತರ್ಗತನಾದಂತಹ ಶ್ರೀನಿವಾಸ ದೇವರನ್ನ ಚೆನ್ನಾಗಿ ಪೂಜಿಸಬೇಕು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಶನಿವಾರ ದಿವಸ ನಾವು ಶ್ರೀನಿವಾಸ ದೇವರನ್ನ ಏನು ಅವರ ಬಗ್ಗೆ ಅವರಿಗೆ ನಮಗೆಲ್ಲ ಶ್ರೇಯಸ್ಸಾಗಬೇಕು ಅಂತ ಒಂದು ತುಪ್ಪದ ದೀಪ ಹಚ್ಚಿಡಬೇಕು, ಸ್ವಾಮಿ ನಮ್ಮೆಲ್ಲ ಅನಿಷ್ಟವನ್ನ ನಿವೃತ್ತಿ ಮಾಡಿ ಇಷ್ಟಾರ್ಥವನ್ನು. ಯಾಕೆ, ಅವನು ಕಲಿಯುಗದ ಕಲ್ಪತರು ಕಾಮಧೇನು ಆಗಿದ್ದಾನೆ, ಭಕ್ತರ ಅನಿಷ್ಟ ನಿವೃತ್ತಿ ಮಾಡಿ ಇಷ್ಟಾರ್ಥಗಳನ್ನ ಸಮಸ್ತ ಐಶ್ವರ್ಯವನ್ನ ನಿರಂತರವಾಗಿ ಅನುಗ್ರಹಿಸ್ತಾನೆ. ಅದರಿಂದ ಸದ್ಬ್ರಾಹ್ಮಣರಿಗೆ ದಾನಾದಿಗಳನ್ನ ನಾವು ಮಾಡಿ ವಾದಿರಾಜರನ್ನ ತದಂತರ್ಯಾಮಿ ಭಗವಂತನನ್ನ ಸಂತೋಷಪಡಿಸಬೇಕು ಎಂಬಂತಹ ಒಂದು ನಿರ್ದೇಶವನ್ನ, ಸಂದೇಶವನ್ನ ತಮ್ಮ ಭಕ್ತವರ್ಗಕ್ಕೆ ಸೂಚಿಸಿದ್ದಾರೆ. ಹಾಗೆಯೇ ವಾದಿರಾಜರು ತಮ್ಮ ಮಹಿಮೆ, ಭಗವದನುಗ್ರಹ ಹಾಗೂ ವೃಂದಾವನದ ಮಹಿಮೆಗಳನ್ನ, ಅವರ ಭಕ್ತ ವಾತ್ಸಲ್ಯವನ್ನು ಕೂಡ ಇಲ್ಲಿ ಭಕ್ತ ಜನತೆಗೆ ಸೂಚಿಸಿರುತ್ತಾರೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸುಖಿನ ಸಂತು ಮದ್ಭಕ್ತ ಶಶ್ವತ್ ಜೀವಂತು ಮತ್ಪ್ರಿಯ ಅತಿ ಸೌಭಾಗ್ಯವಂತಶ್ಚ ಸಂತು ಭಕ್ತಿ ಯುತಾಹರು. ನನ್ ಭಕ್ತರು ದೀರ್ಘಾಯುಷ್ಯರಾಗಿರ್ಬೇಕು, ಅವರಿಗೆ ಫುಲ್ ಆಯುಷ್ಯ ಇರಬೇಕು, ಅಲ್ಪ ಏನು ಅದು ಇದು ಅಂತಾಗಿ ಅಲ್ಪಾಯುಷ್ಯವಾಗಬಾರದು, ಯಾವುದೇ ರೀತಿಯ ಅವಘಡಗಳು ಬರಬಾರದು, ಅನಾರೋಗ್ಯ ಐಶ್ವರ್ಯ ಎಲ್ಲ ಅನಾರೋಗ್ಯ ಇರಬಾರದು, ಆರೋಗ್ಯವಂತರಾಗಿ ಆರೋಗ್ಯ ಐಶ್ವರ್ಯವಂತರಾಗಲಿ, ಅವರಿಗೆ ದುರ್ಮರಣಾದಿಗಳು ಬರಬಾರದು, ಮತ್ತೆ ಅವರು ಹರಿಭಕ್ತರಾಗಿ ಹರಿಯನ್ನ ಸೇವಿಸಲಿ ಎಂಬುದಾಗಿ ಸಂದೇಶವನ್ನ ಇಟ್ಟಿದ್ದಾರೆ. ಇನ್ನು ಈ ಶೇಷಾದಿ ಪಂಡಿತರೇ ಮುಂದೆ ವೃಂದಾವನಾಚಾರ್ಯರ ಕಾಲದಲ್ಲಿ ವೃಂದಾವನಾಚಾರ್ಯರ ಸೇವಾದಿಗಳನ್ನ ಮಾಡಿ ಅವರನ್ನ ಸಂತೋಷಪಡಿಸುವ ಮೂಲಕ ಗುರುರಾಜರ ಸಂತೋಷಕ್ಕೆ, ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹೀಗೆ ಶೇಷಾದ್ರಿ ಪಂಡಿತನಿಗೆ ಸೂಚನೆ ನೀಡಿದರೆ
ಇನ್ನೊಬ್ಬ ಭಕ್ತನಾದ ಹಯಗ್ರೀವ ಮುನಿಗೆ ಹೇಳ್ತಾರೆ, ಹೇ ನಂದನ ಅಹಮಾನಂದ ಪೂರ್ಣೋಸ್ಮಿ ತವ ದರ್ಶನಾತ್, ತ್ವಮಪ್ಯಾನಂದ ಪೂರ್ಣೋಸಿ ಮದೃಂದಾವನ ದರ್ಶನಾತ್, ಆವಯೋರಾನಂದ ಪೂರ್ತೌ ಆವಮೇವ ನಿದರ್ಶನಂ, ವಾಗೀಶ ವಾಸುದೇವೌ ದೋ ಅನ್ಯೋನಂ ದರ್ಶನಾದ್ಯತಾ. ನೋಡಿದ, ಹೇಳ್ತಾರೆ 17 ಶ್ಲೋಕಗಳಲ್ಲಿ ಹೇಳ್ತಾರೆ. ಈ ಹಯಗ್ರೀವ ಮುನಿಗಳು ಯಾರುಂದ್ರೆ, ಭೀಮನಕಟ್ಟೆ ಮಠದ ಪರಂಪರೆಯಲ್ಲಿ ಬಂದಂತಹ ಶ್ರೀ ರಘುಪ್ರವೀರ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ಹಯಗ್ರೀವ ಅಂತ. ಅಂತಹ ಹಯಗ್ರೀವ ಮುನಿಯನ್ನ ಹೇಳ್ತಾರೆ, ನನ್ನ ವೃಂದಾವನ ದರ್ಶನವನ್ನ ನೀನು ಮಾಡು, ಅದರಿಂದ ನಿನಗೆ ಸಂತೋಷವಾಗ್ತದೆ, ನೀನು ಧನ್ಯನಾಗ್ತೀಯ. ನಿನ್ನ ಧನ್ಯತೆಯನ್ನ ನೋಡಿ ನನಗೂ ಸಂತೋಷವಾಗ್ತದೆ. ನೋಡಿದ ವಾದಿರಾಜರ ಒಂದು ವಾತ್ಸಲ್ಯ. ನಾವು ಹೇಗೆ ಸ್ವಾಮಿಯರಿಗೆ ಹೋಗಿ ನಮಸ್ಕಾರ ಮಾಡ್ತೇವೆ, ಸ್ವಾಮಿಯರು ನಗುಮುಖದಿಂದ ನಮ್ಮನ್ನ ನೋಡಿಬಿಟ್ರೆ ನಮ್ಗೆಷ್ಟು ಖುಷಿ ಆಗ್ತದೆ ನೋಡಿ. ಇದು ವಾ ಭಕ್ತ ವಾತ್ಸಲ್ಯ ಅಂದ್ರೆ ಇದು. ನಮ್ಮ ರಾಜರ ಹತ್ರ ನಾವು ಹೋಗಿ ಕೈ ಮುಗಿದ್ರೆ ಅವರು ಧನ್ಯತೆ, ಅವರೇನ್ ಸಂತೋಷ ಪಡ್ತಾರೆ, ಓ ನನ್ನ ಭಕ್ತ ಬಂದ ಅಂತ. ನೋಡಿದ, ಅದಕ್ಕಾಗಿ ನಾವು ವಾದಿರಾಜರನ್ನ, ಯಾರೇ ದೊಡ್ಡ ಜ್ಞಾನಿಗಳನ್ನ ನಾವು ಸೇವಿಸಬೇಕು, ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಹೀಗೆ ಸದ್ಭಕ್ತರು ನಮ್ಮ ವೃಂದಾವನಕ್ಕೆ ಬಂದು ದರ್ಶನಾದಿಗಳನ್ನ ಮಾಡಿದರೆ ನಮಗೂ ಭಗವಂತನಿಗೂ ಸಂತೋಷವಾಗ್ತದೆ. ಯಾರಾದರೂ ಕೇಳಬಹುದು ಅದು ಹೇಗೆ ಸಾಧ್ಯ ಅಂತ. ಅದಕ್ಕೆ ಹೇಳ್ತಾರೆ, ಶ್ರೀನಿವಾಸ ದೇವರ ಮದುವೆಯ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ರು, ಅದನ್ನ ನೋಡಿ ಭಕ್ತವತ್ಸಲ ಶ್ರೀನಿವಾಸ ಸಂತೋಷಪಟ್ಟ. ಇನ್ನು ಶ್ರೀನಿವಾಸನನ್ನ ನೋಡಿ ಭಕ್ತರಾದಂತಹ ಬ್ರಹ್ಮಾದಿಗಳು ಸಂತೋಷಪಟ್ಟು ನಾನಾ ಬಗೆಯಿಂದ ಅವನ ಸೇವೆಯನ್ನ ಮಾಡಿ ಆ ಭಗವಂತನ ವಿವಾಹ ಮಹೋತ್ಸವವನ್ನ ಬಹು ವೈಭವದಿಂದ ನಡೆಸಿದ್ರು. ಹಾಗೆಯೇ ವಾದಿರಾಜಸ್ವಾಮಿಗಳು ಹೇಳ್ತಾರೆ, ನನ್ನ ವೃಂದಾವನದ ಸೇವಾದಿಗಳನ್ನ ಮಾಡ್ತಾ ನನ್ನ ಮನೋರಥದಂತೆ ತ್ರಿವಿಕ್ರಮ ದೇವರ ರಥೋತ್ಸವಾದಿಗಳನ್ನ ನೀನು ಬಹು ವೈಭವದಿಂದ ಮಾಡಿ ನಿನ್ನ ಮನೋರಥವನ್ನ ಪೂರೈಸಿಕೊಳ್ಳು. ಇನ್ನು ರಥ, ರಥಿಕತ್ವ, ಸಾರಥಿ ಇವೇ ಮೊದಲಾದವುಗಳಿಗೆಲ್ಲ ಆಧ್ಯಾತ್ಮಿಕ ಅರ್ಥವನ್ನ ಹೇಳ್ತಾ, ಹೇ ಹಯಗ್ರೀವ ಮುನಿ, ನೀನು ನಿನ್ನ ದೇಹವನ್ನೇ ಶ್ರೀಹರಿಗೆ ಒಂದು ರಥ ಎಂಬುದಾಗಿ ಅನುಸಂಧಾನವನ್ನ ಮಾಡಿಕೊಂಡು ನನ್ನ ಅನುಗ್ರಹದಿಂದ ಕಾಮಾರಿ ಷಡ್ವರ್ಗಗಳನ್ನ ಜಯಿಸಿ ಮನಸ್ಸನ್ನ ನಿಗ್ರಹಿಸಿಕೊಂಡು ಜ್ಞಾನಭಕ್ತಿ ವೈರಾಗ್ಯಪೂರ್ಣನಾಗಿ ತ್ರಿವಿಕ್ರಮ ದೇವರನ್ನ ನನ್ನ ಮೂಲಕ ಸೇವಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗು ಎಂಬುದಾಗಿ ಸೂಚಿಸಿದ್ದಾರೆ. ಇನ್ನು ಈ 6 ಪದ್ಯಗಳನ್ನ ರಥಿಕಸ್ವಂ ರಥವರಮಾರೋಹ ರವಿನಂದನ ಎಂಬಲ್ಲಿಂದ ಕ್ರೋಧಲೋಭೌಚ ವೈರಾಗ್ಯ ಕಾಮುಕಾಧ್ಯಯಿತೆ ಐತಾನೆ ಇಲ್ಲಿವರೆಗಿನ ಏನೊಂದು ಶ್ಲೋಕಗಳಿವೆ, ಕಾಮಾದಿ ಅರಿಷಡ್ವರ್ಗ ನಿಗ್ರಹ ರೂಪವಾದ ಈ ಪದ್ಯಗಳನ್ನ ಯಾರು ಕೇಳ್ತಾನೋ ಅವನೂ ಕೂಡ ಷಡ್ವರ್ಗಂ ಜಯತೆ ಕಾಮಂ ಷಟ್ಪದಾನಾಂಚ ವೃತ್ತಿಮಾನ್, ಅರಿಷಡ್ವರ್ಗವನ್ನ ಅವನು ಜಯಿಸ್ತಾನೆ, ಜ್ಞಾನಿಯಾಗ್ತಾನೆ. ಹೀಗೆ ಭಕ್ತರಿಗೆಲ್ಲ ಹಯಗ್ರೀವ ಮುನಿಗಳನ್ನ ಒಂದು ನಿಮಿತ್ತ ಮಾಡಿಕೊಂಡು ಷಡ್ವರ್ಗ ಜಯ ಉಪಾಯವನ್ನ ವಾದಿರಾಜಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಭಕ್ತರೆಲ್ಲ ವಾದಿರಾಜರ ಅಂತರ್ಯಾಮಿಯಾಗಿ ಪರಮಾತ್ಮನನ್ನ, ಹಯಗ್ರೀವ ಪರಮಾತ್ಮನನ್ನ ಸೇವಿಸಿ ಕೃತಾರ್ಥರಾಗಬೇಕೆಂದಿದ್ದಾರೆ. ಪ್ರಸನ್ನ ಸನ್ ಭರತಿತ್ವಾಂ ರಮಾಪತಿ ಎಂಬ ತಮ್ಮ ಮಾತನ್ನ ಇಲ್ಲಿ ನೆನಪಿಸುತ್ತಾ, ಜಗದ್ಗುರುವಾದ ತನ್ನ ದ್ವಾರ ಎಲ್ಲಾ ಸೇವಾದಿಗಳನ್ನ ಸಮರ್ಪಿಸಿದಾಗ ಭಗವದ್ ಅನುಗ್ರಹ ಎಂಬಂತಹ ಅತ್ಯಂತ ರಹಸ್ಯ ಸಾಧನ ವಿಷಯವನ್ನ ವಾದಿರಾಜಸ್ವಾಮಿ, ಅದಕ್ಕೆ ನಾವೆಲ್ಲ ರಾಜರ ಭಕ್ತರು ವಾದಿರಾಜ ಗುರುವಂತರ್ಗತ ಅಂತ ಹೇಳಿಕೊಂಡು ನಮ್ಮ ಎಲ್ಲ ಕರ್ಮವನ್ನ ಸಮರ್ಪಣೆ ಮಾಡ್ತೇವೆ ಭಗವಂತನೇವರ ಮುಖಾಂತರ. ಇದು ಪರಮ ರಹಸ್ಯವಾದದ್ದು, ಸಾಧನೆಗೆ ಇದು ಅತ್ಯವಶ್ಯವಾದದ್ದು. ಕೇಳ್ಬೋದು ಮಧ್ವಾಚಾರ್ಯ ಇದ್ದಾರಲ್ಲ ಅವರ ಅಂತರ್ಗತ ಮಾಡಿ, ಇಲ್ಲ, ವಾದಿರಾಜ ಗುರುವಂತರ್ಗತೇನೇ ಮಾಡಬೇಕು, ಅದು ಭಗವಂತನಿಗೆ ಸಮ್ಮತ, ಮಧ್ವಾಚಾರ್ಯರಿಗೆ ಸಮ್ಮತ. ಮಧ್ವಾಚಾರ್ಯನ ಬಿಟ್ಟರೂ ತೊಂದರೆ ಇಲ್ಲ, ಯಾಕೆ ವಾದಿರಾಜರ ಹೆಸರು ಹೇಳುವಾಗ ಅವರು ಬಂದೇ ಬಿಡ್ತಾರೆ. ಈ ರೀತಿ ಈ ಒಂದು ರಹಸ್ಯವನ್ನ ತಿಳಿಸಿಕೊಟ್ಟಿದ್ದಾರೆ. ನೋಡು ಹಯಗ್ರೀವ ಮುನಿ, ನಮ್ಮ ಮಠದ ಇನ್ನು ಹೇಳ್ತಾರೆ, ನಮ್ಮ ಮಠದಲ್ಲಿ ಲೇಖಕೋ ನಾಸ್ತಿಕೋಪಿ ತವಾಲೇಖಕೋಪಿ ನಾಸ್ತಿ ಚ ಪಾಕಶಾಸನ ಲೋಕಂಚ ನಿಯತೆ ನಾಕಿ ಬಿಕ್ಕತಿ. ಈ ಆಖ್ಯಾನ ಗ್ರಂಥವನ್ನ ಬರೀಲಿಕ್ಕೆ ಸರಿಯಾದ ಜನರೇ ಇಲ್ಲಪ್ಪ.
ನಿನ್ಬಲಿಯೂ ಚೆನ್ನಾಗಿ ಬರೆಯುವರಿಲ್ಲ, ಆದ್ದರಿಂದ ಈ ಕೃತಿ ಇದೆಯಲ್ಲ, ನನ್ನ ಸ್ವಪ್ನ ಕೃತಿ ಇದೆಯಲ್ಲ, ಭಕ್ತರಿಗೆ ಸರಿಯಾಗಿ ಸಿಗದೆ ಅದು ಲುಪ್ತವಾಗಿ ಹೋಗ್ತೇ ಬಿಡ್ತದೆ. ದೇವತೆಗಳು ಅದನ್ನ ತಮ್ಮ ಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ, ತಮ್ಮ ಲೋಕಕ್ಕೆ. ಈ ರೀತಿ ಆಗ ಲೋಕದಲ್ಲಿ ಏನಾಗ್ತದೆ, ಜಗದ್ಗುರುವಾದಂತಹ ನನ್ನ ಮಹಿಮೆಗಳ ಒಂದು ಪ್ರದರ್ಶನ ಗ್ರಂಥಗಳಿಲ್ಲದೆ ನನ್ನನ್ನ ನನ್ನ ಸ್ವರೂಪವನ್ನ ಸರಿಯಾಗಿ ತಿಳಿದುಕೊಳ್ಳದೆ ಜನರು ನನ್ನ ಬಗ್ಗೆ ಅಪಲಾಪ ಮಾಡ್ತಾರೆ. ಹೀಗಾಗ್ತಾ ಇದೆ ಅಲ್ಲ, ನನ್ನ ರುಜುತ್ವಾದಿ ಲಕ್ಷಣಗಳನ್ನ ಅಲ್ಲಗಳೀತಾರೆ, ನನ್ನಲ್ಲಿ ವಿಶ್ವಾಸ ಮಾಡೋದಿಲ್ಲ, ನನ್ನ ಸ್ವರೂಪವನ್ನ ಸರಿಯಾಗಿ ತಿಳಿಯದೆ ನನ್ನ ಈ ಸ್ವಪ್ನ ಕೃತಿಯನ್ನ ಕೃತ್ರಿಮ ರೂಪವಾದದ್ದು ಎಂಬುದಾಗಿ ಹೇಳಲು ಪ್ರಾರಂಭ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಅವರು ನರಕಬಾಧನರಾಗ್ತಾರೆ. ಇನ್ನು ನನ್ನ ಸ್ವರೂಪ ಮಹಿಮೆಗಳನ್ನ ಹಾಗೆಯೇ ಗ್ರಂಥದ ಒಂದು ಪ್ರಾಮಾಣ್ಯವನ್ನ ತಿಳಿದಂತಹ ಯಮಧರ್ಮರಾಜ ನನ್ನನ್ನ ದ್ವೇಷಿಸತಕ್ಕಂತಹ ಜನರಿಗೆ ಈ ಸ್ವಪ್ನ ಕೃತಿಯನ್ನ ನಿಂದಿಸುವಂತವರಿಗೆ ತಪ್ತ ಪಾಷಾಣ ತಪನಂ ತಪ್ತ ಭೂಷಾ ನಿಪಾತನಂ ಪುರೀಷಾ ಪೂರಣಂ ಚಾಸ್ಯೇ ಮಹಿಷಾಸನ ಶಾಸನಾತ್, ತನ್ನ ದೂತರ ಮುಖಾಂತರ ನರಕದಲ್ಲಿ ಹಾಕಿ ಬಹಳವಾಗಿ ಶಿಕ್ಷೆ ಕೊಡ್ತಾನೆ. ಇನ್ನು ನನ್ನಲ್ಲಿ ವಿಶ್ವಾಸ ಮಾಡುವವರಿಗೆ ಯಮನಿಂದ ಯಾವುದೇ ರೀತಿಯ ಭೀತಿ ಇರುವುದಿಲ್ಲ. ಆದ್ದರಿಂದ ನನ್ನ ಈ ಮಾತನ್ನ ನಡೆಸುವುದೇ, ಹೇ ಹಯಗ್ರೀವ ಮುನಿ, ನಿನ್ನ ಮುಖ್ಯ ಕರ್ತವ್ಯಪ್ಪ. ಹೇ ಪುರುಷೋತ್ತಮನ ಸನ್ನಿಧಾನದಿಂದ ಯುಕ್ತನಾದಂತಹ ನೀನು ಈ ಕರ್ತವ್ಯವನ್ನ ನನ್ನ ಆದೇಶವನ್ನ ನಡೆಸಿಕೊಟ್ಟು ಕೀರ್ತಿಯನ್ನ ಸಂಪಾದಿಸು ಎಂಬುದಾಗಿ ಹೇಳಿದ್ದಾರೆ. ಇದೆಲ್ಲವನ್ನ ವೃಂದಾವನಾಚಾರ್ಯರ ಕಾಲದಲ್ಲಿ ಯಾವ ರಘುಪ್ರವೀರ ತೀರ್ಥರು ಮಾಡಿರುತ್ತಾರೆ. ಉಡುಪಿಯಲ್ಲಿ ವೃಂದಾವನಾಚಾರ್ಯ ಏನೊಂದು ಕೃಷ್ಣ ಪೂಜಾ ಪರ್ಯಾಯ ದೀಕ್ಷೆಯಲ್ಲಿರುವಾಗ ಸೋದೆಯಲ್ಲಿ ಯತಿಪುಂಗವರಾಗಿರತಕ್ಕಂತಹ ರಘುಪ್ರವೀರ ತೀರ್ಥರು ತ್ರಿವಿಕ್ರಮ ರಥೋತ್ಸವ, ಗುರುರಾಜರ ಆರಾಧನಾ ಮಹೋತ್ಸವಾದಿಗಳನ್ನ ಮತ್ತೆ ಯಾವ ಪ್ರಾಮಾಣ್ಯ ಸಮರ್ಥಕ ಆ ಪ್ರಾಮಾಣ್ಯ ಬೋಧಿ ವ್ಯಾಖ್ಯಾನವನ್ನ ಬರೆದು, ಪ್ರಾಮಾಣ್ಯ ಬೋಧಿನಿ ಎಂಬಂತಹ ಆ ಒಂದು ವ್ಯಾಖ್ಯಾನವನ್ನ ಬರೆದು ವೃಂದಾವನಾಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಹೀಗೆಯೇ ವಾದಿರಾಜರು ತಮ್ಮ ಸಮಸ್ತ ಭಕ್ತವೃಂದಕ್ಕೆ ತ್ರಿವಿಕ್ರಮ ದೇವರ ರಥೋತ್ಸವಾದಿಗಳ ಮಹಿಮೆ, ತಮ್ಮ ಮಹಿಮೆ ಹಾಗೂ ಸ್ವಪ್ನ ವೃಂದಾವನಾಖ್ಯಾನ ಗ್ರಂಥದ ಹಿರಿಮೆ ಗರಿಮೆಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಇನ್ನೀಗ ಲಕ್ಷ್ಮೀನಾರಾಯಣಾಖ್ಯ ವಿಪ್ರಶೋತೃ ಪ್ರಕರಣದಲ್ಲಿ ಅಲಕ್ಷ್ಮೀಕಸ್ಯ ಲಕ್ಷ್ಮೀನಾರಾಯಣಾಖ್ಯವು ಕುತಸ್ಸುತ ಅಮಂಗಲಸ್ಯ ವಾರಸ್ಯ ಯಥಾ ಮಂಗಲವಾರತ ವಿಜ್ಯತೆ ತತಾತ್ರಾಪಿ ಅಯುಕ್ತಂ ಪುಣ್ಯನಾಮ ತತ್ ಪ್ರಯುಜ್ಯತೆ ಮಯಾ ಶಿಕ್ಷ ನಿಯುಕ್ತಾಯ ಮನೀಷಿಭಿ. ಲೋಕದಲ್ಲಿ ನಿಮ್ಮ ಹೆಸರೇನು? ನನ್ನ ಹೆಸರು ಕ್ಷೀರಸಾಗರ ಭಟ್ಟ. ಅಯ್ಯೋ, ಒಂದು ತೊಟ್ಟು ಆಳುವವನಲ್ಲಿ ಸಿಗೋದಿಲ್ಲ. ಹಾಗೆಯೇ ಹೇಳ್ತಾರೆ, ಏನಪ್ಪ ನಿನ್ನ ಹೆಸರು ಲಕ್ಷ್ಮೀನಾರಾಯಣ, ದರಿದ್ರನಾದಂತ ನಿನಗೆ ಈ ಹೆಸರು ಯುಕ್ತವಲ್ಲ. ಹೇಗೆ ಅಮಂಗಲವಾದ ವಾರಕ್ಕೆ ಮಂಗಳವಾರ ಎಂಬ ಹೆಸರು ಅಯುಕ್ತವೋ, ಹಾಗೆ ನಿನ್ ವಿಷಯದಲ್ಲಿ ಇದು ಅಯುಕ್ತ. ಯಾಕೆಂದರೆ ನೀನು ಸುಳ್ಳು ಹೇಳುವವನು. ಸುಳ್ಳು ಹೇಳುವವರನ್ನ ಯಮದೇವ ಶಿಕ್ಷಿಸುವುದು ನನಗೆ ಶಿಕ್ಷಿಸ್ತಾನೆ, ಅದು ನನಗೂ ಕೂಡ ಸಮ್ಮತ. ಅದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ. ಯಾವ ದುಷ್ಟನಾದ ಲೋಕಕಂಟಕನಾದ ಯಾವ ಹಿರಣ್ಯಕಶಿಪು ಧರ್ಮಬಾಹಿರ ಕಾರ್ಯಗಳನ್ನ ಹರಿನಿಂದೆಯನ್ನ ಮಾಡಿ ಯಾರಿಂದ ಹತನಾದ? ನರಸಿಂಹನಿಂದ ಹತನಾದ, ತಮಸ್ಸಿಗೆ ಹೋಗಿ ಬಿದ್ದ. ಅದು ಶಾಸ್ತ್ರಸಮ್ಮತ, ಯಾರು ಅದನ್ನ ತಪ್ಪು ಅಂತ ಹೇಳೋದಿಲ್ಲ. ಆದ್ದರಿಂದ ನೀನು ಆಖ್ಯಾನ ಪ್ರಾಮಾಣ್ಯದ ವಿಷಯದಲ್ಲಿ ಸಂಶಯವನ್ನ ಪಡಬೇಡ. ನನ್ನ ಸ್ವಪ್ನಗಂಥದ ಅವಿಶ್ವಾಸಿಗಳು ಅವರಿಗೆ ಅವರೇನು ಇದು ರಾಜರಿಂದ ರಚಿತವಾದದ್ದಲ್ಲ ಎಂಬಿತ್ಯಾದಿ ಕುಹಕಗಳನ್ನ ಮಾಡಿ ಅವಿಶ್ವಾಸವನ್ನ ಮಾಡುವವರು ಅಂತವರು ಎಲ್ಲ ನರಕಭಾಗಿಗಳಾಗ್ತಾರೆ. ನೀನಾದರೂ ಈ ಸ್ವಪ್ನ ಗ್ರಂಥ ರಾಜರಿಂದ ರಚಿತವಾದುದಲ್ಲ ಎಂಬುದಾಗಿ ಸುಳ್ಳು ಹೇಳ್ತಾ ಇದ್ದೀಯಾ. ಇದರಿಂದ ನನಗೆ ತುಂಬಾ ನೋವಾಗಿದೆ. ಈ ದೋಷ ಪರಿಹಾರಕ್ಕೆ ನನ್ನನ್ನ ನೀನು ಶರಣು ಹೊಂದು. ನಾವು ಮಕ್ಕಳು ತಪ್ಪು ಮಾಡಿದಾಗ ತಪ್ಪು ಮಾಡ್ತಾರೆ, ಜೋರು ಮಾಡ್ತೇವೆ, ಇಲ್ಲ ಅಂತ ಹೇಳ್ತಾನೆ, ಮತ್ತೆ ನೋಡು ತಪ್ಪಾಯ್ತು ನಂಗೆ ನಮಸ್ಕಾರ ಮಾಡು ಅಂತ ಹೇಳ್ತೇವೆ ನೋಡಿ ಅಲ್ವಾ, ಯಾಕೆ ಮಕ್ಕಳ ಮೇಲೆ. ಹಾಗೆ ನಮ್ಮ ಆದಿರಾಜ ಸ್ವಾಮಿಗಳು ಹೇಳ್ತಾರೆ, ನನ್ನನ್ನ ಶರಣು ಹೊಂದು, ಈ ಕೃತಿಯು ನನ್ನಿಂದಲೇ ರಚಿತವಾದುದು ಎಂಬುದಾಗಿ ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ವೃತ್ಯ ಭುಜಮುಚ್ಯತೆ ಎನ್ನುವಂತೆ ನಾನು ಶಪಥ ಮಾಡಿ ಹೇಳ್ತೇನಪ್ಪ. ಹೀಗೆ ಈ ಮೂಲಕ ಯಾವ ಸ್ವಪ್ನ ವೃಂದಾವನಾಖ್ಯಾನವು ತಮ್ಮಿಂದಲೇ ರಚಿತವಾದುದು, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಪಡಬಾರದು, ಇದರ ಪ್ರಾಮಾಣ್ಯವನ್ನ ಅಪಲಾಪ ಮಾಡಬಾರದು, ಅಂತವರು ನರಕಬಾಧನರಾಗ್ತಾರೆ ಎಂಬುದಾಗಿ ಭಕ್ತ ಜನತೆಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಕರಣ ಶೇಷಾದ್ರಿ ಪಂಡಿತ ಪ್ರಕರಣ. ಅವನಿಗೆ ಹೇಳ್ತಾರೆ, ನಿನ್ನ ವನಪ್ರತಿಷ್ಠೆ ಏನೋ ಬೇಡಪ್ಪ,
ನೀನು ಮಹಾಬುದ್ಧಿವಂತನಾದ ವಿದ್ವಾಂಸ. ನೀನು ಒಣಪ್ರತಿಷ್ಠೆ ಮಾಡಬೇಡ, ನೀನು ಮಹಾಬುದ್ಧಿವಂತ ವಿದ್ವಾಂಸ ಆಗಿರ್ಬೋದು, ಅದರಿಂದ ಅಹಂಕಾರ ಪಡಬೇಡಪ್ಪ. ಈ ಲೋಕದಲ್ಲಿ ನೋಡು, ಹೇ ನನ್ನನ, ಈ ಲೋಕದಲ್ಲಿ ವೃಂದಾವನಪತಿ ನಾಂತೂ ಮಾದುಷೋ ನಾಸ್ಯ ಅಭೀಷ್ಟದ, ವೃಂದಾವನಸ್ಥರಾದ ಯತಿಗಳ ಮಧ್ಯದಲ್ಲಿ ನನ್ನಂತೆ ಅಭೀಷ್ಟಪ್ರದರು ಯಾರೂ ಇಲ್ಲ. ಈ ವಿಷಯದಲ್ಲಿ ನನ್ನಿಂದ ಉಜ್ಜೀವಿತನಾದಂತಹ ಏಡಮೂಕನೇ ಸಾಕ್ಷಿ. ಅವನು, ಅವನ ಅಪಮೃತ್ಯುವನ್ನು ನಾನು ಪರಿಹರಿಸಿದ್ದೇನೆ. ಅವನಾದರೂ ನನ್ನ ಕರಜಾತನಾಗಿ, ನನ್ನ ಅನುಗ್ರಹಕ್ಕೆ ಪಾತ್ರನಾಗಿ ಕೃಷ್ಣನಲ್ಲಿಯೇ ನೆಟ್ಟ ಮನಸ್ಸುಳ್ಳವನು. ಈ ರೀತಿ ಹೇಳ್ತಾರೆ. ಇದರಿಂದ ವಾದಿರಾಜರು ಆ ವಿಪ್ರನ ಮಹತ್ವವನ್ನ ತಿಳಿಸುತ್ತಾ, ಈ ಬ್ರಾಹ್ಮಣ ಕೃಷ್ಣನಲ್ಲಿ ಮನಸ್ಸಿಟ್ಟವನು, ನನಗೆ ಅತ್ಯಂತ ಪ್ರಿಯನು, ಅವನಿಗೆ ತಾನು ಪ್ರಾಣದಾನ ಮಾಡಿ ಬದುಕಿಸಿರುವೆನು ಎಂಬುದಾಗಿ ತಿಳಿಸಿದ್ದಾರೆ. ಅದೇನಾಯಿತು, ಮುಂದೆ ಯಾವ ಈ ವಿಪ್ರ ವೃಂದಾವನಾಚಾರ್ಯರಾದಾಗ ಜ್ಞಾನ ಭಕ್ತಿ ವೈರಾಗ್ಯದಿಗಳಿಂದ ಕೂಡಿದವರಾಗಿ ತಪೋ ನಿಷ್ಠರಾಗಿ ಪೊಡವಿಗೊಡೆಯ ಉಡುಪಿ ಕೃಷ್ಣನನ್ನ ವಿಶೇಷವಾಗಿ ಪೂಜಿಸ್ತಾರೆ ಎಂಬುದನ್ನ ಸೂಚಿಸುತ್ತಾ, ಅಂತಹ ಅವರನ್ನ ಈ ಶೇಷಾದಿ ಪಂಡಿತರು ವಿಶೇಷವಾಗಿ ಸೇವಿಸಿ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾದರು. ಅದು ಮುಂದೆ ನಡೆಯುವಂತಹದ್ದು. ಇನ್ನು ಮುಂದಿನ ಪ್ರಕರಣ, ವಿಪ್ರ ಪ್ರಕರಣ ಹೇಳ್ತಾರೆ ನಿನಗೆ. ನೋಡು, ಮುಂದೆ ಅಧ್ಯಾಯ ಪರಿಸಮಾಪ್ತಿವರೆಗೂ ನಿನಗಿನ್ನೊಂದು ಸ್ವಪ್ನದಲ್ಲಿ ಹೇಳೋದಿಲ್ಲ. ಅಂದರೆ ಇವನ ಮನಸ್ಸೆಲ್ಲ ವ್ಯಗ್ರವಾಗಿ ಬಿಟ್ಟಿದೆ. ಯಾರ್ಯಾರೆಲ್ಲ ಬಂದ್ರೆ, ನಾವು ಸ್ಟಡಿ ಮಾಡ್ತಾ ಇರ್ತೇವೆ, ಅವಾಗ ಯಾರನ್ನು ಉಪಾಧ್ಯಾಯರಿದ್ದಾರೆ, ಅವರಿದ್ದಾರೆ, ಅಯ್ಯೋ ಓದ್ಲಿಕ್ಕಾಗೋಲ್ಲ ಅಂತ ನಾವು ಹೇಳೋದಿಲ್ಲ. ತುಂಬಾ ಪರೀಕ್ಷೆ, ಈಗ ಇವತ್ತು ಪರೀಕ್ಷೆ, ಅವಾಗ ನಾವು ಏನ್ ಮಾಡ್ತೇವೆ, ಯಾರು ಬಂದು ಮಾತಾಡಿದ್ರು ಕೂಡ ನಮಗೆ ಸಿಟ್ಟೇ ಬರ್ತಿದೆ. ಹಾಗೆ ಅದಕ್ಕೆ ಹೇಳ್ತಾರೆ, ಅಷ್ಟೇ ವಿನಃ ನಾಧ್ಯಾಪಯಾಮಿ ಚಾಧ್ಯಾಯ ಪರ್ಯಂತಂ ತವ ವಿಪ್ರಕ ತ್ವಮದ್ದ ಸ್ವಾಧ್ಯಾಯ ಹೀನ ತಾವದ್ಯ ಪ್ರವೃತ್ಯತ ಹಿತ್ವಾ ಕಲಿಮಲಂ ವಿಪ್ರ ವದವಂದಾವನೇ ಕೃತಿ ಮನ್ಮಧ್ಯಸ್ಥ ಹಯಗ್ರೀವೋ ಗ್ರಾಸಂತೆ ಪ್ರದಾಸ್ಯತಿ. ಇದರಿಂದ ನಿನಗೆ ಪಾಠವಿಲ್ಲ ಎಂಬುದಾಗಿ ಬಿಡುವುದು. ಜನರಿಗೆ ಬೇಕಿಲ್ಲದ ಈ ಪಾಠವನ್ನ ಕಟ್ಟಿಕೊಂಡು ನೀನು ಯಾಕಪ್ಪ ಶ್ರಮ ಪಡ್ತೀಯ ಎಂಬುದಾಗಿ ಹೇಳ್ತಾ ಅಲ್ವಾ. ಸುಮ್ಮನೆ ಅರಣ್ಯ ರೋದನಾದ್ರೆ ಯಾಕೆ ನಮ್ದೆಲ್ಲ ಈ ಪ್ರವಚನ ಅದು ಇದು ಅಂತ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತಾದ್ರೆ ಹಾಗೆ. ಹಾಗಾದ್ರೆ ನನಗೆ ಅನ್ನಕ್ಕೆ ಏನು ಗತಿ ಅಂತ ನೀನು ಕೇಳಿದ್ರೆ, ನೀನು ಶುದ್ಧ ಮನಸ್ಸಿನಿಂದ ನನ್ನ ವೃಂದಾವನದ ಮುಂದೆ ಆಖ್ಯಾನವನ್ನ ಹೇಳು. ಹಾಗೆಯೇ ವೇದಾಗ್ರ್ಯಂ ಭಾರತಂ ಚಾಪಿ ವದ ವೃಂದಾವನಾಗ್ರತಃ ಪ್ರೇರಯಿತ್ವಾಚ ಮತ್ಪುತ್ತಂ ತವ ಪ್ರಿಯನ ಸಂಶಯ ವೇದಾದಿ ಪರಂಚಕ್ರೇ ಭಾರತಂ ಶಾಸ್ತ್ರಮುತ್ತಮಂ ಎನ್ನುವಂತೆ ಅತ್ಯಂತ ಶ್ರೇಷ್ಠವಾದ ಮಹಾಭಾರತವನ್ನ ನನ್ನ ವೃಂದಾವನದ ಮುಂದೆ ಪಾರಾಯಣ ಮಾಡು. ಇದರಿಂದ ನನ್ನ ಅಂತರ್ಯಾಮಿ ಸಂತುಷ್ಟನಾಗಿ ನಿನಗೆ ಅನ್ನವನ್ನ ಕೊಡ್ತಾನೆ, ಧ್ಯಾನವನ್ನ ಕೊಡ್ತಾನೆ, ನನ್ನ ಪುತ್ರ ಶ್ರೀಪತಿಯನ್ನ ಪ್ರೇರಣೆ ಮಾಡಿಯಾದರೂ ನಿನಗೆ ಗ್ರಾಸವನ್ನ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಯಾವ ಆ ಲೌಕಿಕ ಅಲೌಕಿಕ ಸಾಧನ ಪ್ರಯೋಜಕ ಜ್ಞಾನ ರೂಪವಾದಂತಹ ಅನ್ನವನ್ನ ಅನುಗ್ರಹ ರೂಪದ ಅನುಗ್ರಹವನ್ನ ಮಾಡುವಂತ ಇದೆಲ್ಲ ಈ ಸೇವೆಗಳು ವಾದಿರ. ಅದನ್ನೆಲ್ಲ ಮುಂದೆ ಏನು ಆಯ್ತಾ ವ್ಯೂಮಾರಿ. ಈ ರೀತಿ ಈ ಏಳುಮುಖ ಬ್ರಾಹ್ಮಣ ಮುಂದೆ ವಿಶ್ವಪ್ರಿಯ ತೀರ್ಥರಾದಾಗ ಗುರುರಾಜರ ಪಂಚವೃಂದಾವನ ಸಮ್ಮುಖದಲ್ಲಿ ವರ್ಷಾನುಗಟ್ಟಲೆ ವೇದೇತಿಹಾಸಿ ಪುರಾಣಾದಿಗಳ ಸಾರಭೂತವಾದ ಏನೊಂದು ಆಚಾರ್ಯರ ಗ್ರಂಥಗಳ ಆವರ್ತನಾದಿಗಳನ್ನ ಮಾಡ್ತಾ ವಿಶೇಷವಾಗಿ ರಾಜರನ್ನ ಸೇವಿಸ್ತಾರೆ. ಆಗ ಅವರಿಗೆ ಆ ಸಮಯದಲ್ಲಿ ಏನೊಂದು ಸಂದೇಹಗಳು ಮೂಡಿತು, ಅದನ್ನೆಲ್ಲ ವೃಂದಾವನಗತರಾದಂತಹ ವಾದಿರಾಜರ ವಾಣಿಯಿಂದ ಅದೆಲ್ಲ ಪರಿಹಾರವಾಗ್ತದೆ. ಶಾಸ್ತ್ರಜ್ಞಾನ ಸಂಪತ್ತು ಉಪದೇಶ ರೂಪದಿಂದ ರಾಜರ ವೃಂದಾವನ ಅಧಿಷ್ಠಾನದಿಂದಲೇ ದೊರಕಿ ಸಿದ್ಧಿಪ್ರದವಾದ್ದರಿಂದ ವೃಂದಾವನಾಚಾರ್ಯರು ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ನೋಡಿದ್ರ ವಾದಿರಾಜರ ಕರುಣೆ. ನಾವು ಅವರನ್ನ ಭಕ್ತಿಯಿಂದ ಶರಣು ಹೊಂದಬೇಕು. ಇದಕ್ಕೆ ಇಲ್ಲಿ ಗ್ರಾಸವನ್ನ ಅನ್ನವನ್ನ ಕೊಡ್ತೇನೆ ಎನ್ನುವ ಮುಖ್ಯ ಅರ್ಥವ, ಅದು ಅಮುಖ್ಯ ಅರ್ಥವಾದರೂ ನಿನಗೆ ಜ್ಞಾನವನ್ನ ಕೊಡ್ತೇನೆ ಎಂಬಂತಹದ್ದೇ ಮುಖ್ಯ ಅರ್ಥ. ಈ ರೀತಿ ನಿದರ್ಶನದ ಮೂಲಕ ಗುರುರಾಜರು ತಮ್ಮನ್ನ ಮೊರೆ ಹೊಂದಿದ ವಿಪ್ರನಿಗೆ ಮಾಡಿದ ಅನುಗ್ರಹವನ್ನ ಲೋಕಕ್ಕೆ ತಿಳಿಸಿಕೊಡ್ತಾರೆ. ಅಷ್ಟು ಮದೆಯೋ ನಮ್ಗೇನಂತ ಕೇಳಿದ್ರೆ ಹೇಳ್ತಾರೆ, ಈ ಅನ್ನ ಸಂಪಾದಕ ಸೇವೆಗಳನ್ನ ತಿಳಿಸಿಕೊಟ್ಟು ಭಕ್ತರು ಕೂಡ ಈ ರೀತಿ ಮಾಡಿದಲ್ಲಿ ಅವರು ಲೌಕಿಕ ಅನ್ನವನ್ನ ಹಾಗೆಯೇ ಆಧ್ಯಾತ್ಮಿಕ ಫಲಪ್ರದ ಜ್ಞಾನರೂಪ ಅನ್ನವನ್ನ ನನ್ನ ಅನುಗ್ರಹದಿಂದ ಪಡೆಯುವರು ಎಂಬುದನ್ನ ಸೂಚಿಸ್ತಾರೆ. ಇದರಿಂದ
ಗುರುರಾಜರ ಒಂದು ಭಕ್ತ ಕಾರುಣ್ಯ ಎಷ್ಟರ ಮಟ್ಟಿನದ್ದು ಅಂತ ತಿಳಿತದೆ ನೋಡಿ. ಯಾರು ಹೇಳ್ತಾರೆ ಹಾಗೆ, ಬಾಪ ನಿನ್ನೆಲ್ಲ ಕಷ್ಟ ದೂರ ಮಾಡ್ತೇನೆ ಅಂತ ಯಾರು, ಯೋ ಯಾಕೆ ಬನ್ನ ಅಂತ ಹೇಳುವವರೇ ಲೋಕದಲ್ಲಿರುವವರು. ಅದನ್ನೇ ದಾಸರು ಹೇಳ್ತಾರೆ ನೋಡಿ, ಭಜಿಸುವವರಿಗೆ ಭಾಗ್ಯ ಕೊಡುವನ ರುಜು ಗಣೇಶ ಮರೇಂದ್ರ ವಂದಿತ ನಿಜ ಪುರಂದರ ವಿಠಲೇಶನ ಭಜನೆ ಮಾಡುವ ಬಾವಿ ಮರುತರ ಕಂಡೆ ಕಂಡೇ ರಾಜರ ಕಂಡೆ ಕಂಡೇ. ಈ ರೀತಿ ಅವರು ತನ್ನನ್ನ ಭಜಿಸುವವರಿಗೆ ಎಲ್ಲಾ ಇಷ್ಟಾರ್ಥಗಳನ್ನ ಕೊಡತಕ್ಕಂತಹ ಕರುಣಾಪೂರ್ಣರು ವಾದಿರಾಜ ಸ್ವಾಮಿಗಳು. ಇನ್ನೀಗ ಶ್ರೀಪತಿ ಶ್ರೋತೃಕ ಪ್ರಕರಣ ಸಭ್ಯ ಗ್ರಹಸ್ಥ ಆದ್ರೇನು, ಸ್ವಲ್ಪ ಎಲ್ಲ ಅತ್ಲಾಗಿತ್ಲಾಗೆ ಎಲ್ಲ ಯಾರ್ಯಾರೋ ಮಾತೆಲ್ಲ ಕೇಳ್ತಾನೆ ಬಿಡಿ. ಇಂತಹ ಬ್ರಾಹ್ಮಣ ನನ್ನ ವೃಂದಾವನದ ಸಮ್ಮುಖದಲ್ಲಿ ಭಾರತ ಪಾರಾಯಣಾದಿಗಳನ್ನ ಮಾಡಿದ್ರು, ಆದ್ದರಿಂದ ನನ್ನ ಸೇವೆ ಮಾಡಿದ್ರು. ನೀನು ಯಾವ ಬ್ರಾಹ್ಮಣ ಈ ರೀತಿ ಸೇವೆ ಮಾಡಿದಾಗ್ಲೂ ನೀನು ಅವನಿಗೆ ಏನು ಯಾವ ವಿತ್ತವನ್ನಾಗಲಿ ವಸ್ತುವನ್ನಾಗಲಿ ನೀನು ಕೊಟ್ಟಿಲ್ಲ. ಈ ರೀತಿಯ ನಿನ್ನ ನಡತೆ ಉಚಿತವಾದುದಲ್ಲ. ನನಗೆ ಪ್ರಿಯನಾದಂತಹ ಈ ಬ್ರಾಹ್ಮಣ ನನ್ನ ಆಖ್ಯಾನ ಕೃತಿಯನ್ನ ಏನು ಗಟ್ಟಿಯಾಗಿ ಪಾರಾಯಣ ಮಾಡ್ತಾ ಇದ್ದಾನೆ. ಅದರಿಂದ ಏನಾಗಿದೆ ಕೇಳಿದ್ರೆ ಹೇಳ್ತಾರೆ, ಆಖ್ಯಾನದ ಕೃತಿಯನ್ನ ಗಟ್ಟಿ ಪಾರಾಯಣ ಮಾಡಿದ ಜನಾನಾಂ ಕರ್ಣಜಾಡ್ಯಂ ಸಹ ಹರತೆ ಪಾಠದ ಕೃತೆ, ಜನರ ಕರ್ಣ ರೋಗಗಳೆಲ್ಲ ಪರಿಹಾರವಾಗಿ ಬಿಡ್ತಾವಂತೆ. ನೀನು ಸಂತೋಷ ಪಡುವಪ್ಪ, ಇದರಿಂದ ನಿನಗೇನೂ ತೊಂದರೆಯಾಗುವುದಿಲ್ಲ. ನೀನು ಅವನಿಗೆ ವಸ್ತ್ರಾದಿಗಳನ್ನ ಕೊಡದೇ ಇದ್ದರೆ ನನ್ನ ಅವಜ್ಞೆ ಮಾಡಿದಂತಾಗ್ತದೆ. ನೋಡು, ನಾನು ಪ್ರಾಣನಾಮಕನಾಗಿ ನಿನ್ನ ಶರೀರದಲ್ಲಿ ಇರುವವರೆಗೆ ಯಾವತ್ತವ ಶರೀರೇತು ವಸಾಮ್ಯಹಮಿಹ ಪ್ರಿಯ ತಾವಜ್ಜೀವಸಿ ಹೇ ವಿಪ್ರ ಹಾ ಮೃತೋಸಿ ಗತೇ ಮಯಿ. ನೀನು ಬದುಕಿ ಉಳಿತೀಯ, ನಾನು ಹೊರಟು ಹೋದ್ರೆ ನೀನು ಮೃತನಾಗಿ ಬಿಡ್ತೀಯ. ಆದ್ದರಿಂದ ನನ್ನ ಪ್ರಿಯಭಕ್ತನಾದ ಬ್ರಾಹ್ಮಣನ ವಿಷಯದಲ್ಲಿ ಅವಜ್ಞೆಯನ್ನ ಮಾಡಬೇಡ, ನನ್ನ ಆಗ್ರಹಕ್ಕೆ ಪಾತ್ರನಾಗಬೇಡ ಎಂಬುದಾಗಿ ಹೇಳಿದ್ದಾರೆ. ಈ ರೀತಿ ಹೇಳಿದ್ರಿಂದ ಏನಾಯ್ತು ಗೊತ್ತಾ, ಯಾವ ವಾದಿರಾಜರು ಪ್ರಾಣ ನಿಯಾಮಕರು ಬಾವಿ ಸಮೀರರು ಎಂಬುದು ಸ್ಪಷ್ಟವಾಗಿ ಅವರ ಮಹಿಮೆಯನ್ನ ಇಲ್ಲಿ ಸೂಚಿಸಿರ್ತಾರೆ. ಇನ್ನು ಗುರುರಾಜರು ಹಯಗ್ರೀವ ದೇವರ ಆದೇಶದಂತೆ ಏನೊಂದು ಅವತರಿಸಲು ಉದ್ಯುಕ್ತರಾದಾಗ ಬ್ರಹ್ಮವಾಯುಗಳು ಹೇಳಿದ್ರು ನೋಡಿ, ಏನು ಹಯಗ್ರೀವಾಜ್ಞೆಯ ವಾತ ವಿರಿಂಚೌ ಸೇಚ ವೈಭವಂ ವಿನಾವಾಣಿ ಪತಿತ್ವಮ್ಮೆ ದತ್ತವಂತಂಚ ದತ್ತವಂತಂಚ ಕಿಂವದೆ ಎಂಬುದಾಗಿ ಏನೊಂದು ಚರಿತಾಮೃತದಲ್ಲಿ ಹೇಳ್ತಾರೋ, ಆ ಯಾವ ಆ ವಾಣಿ ಪತಿತ್ವವನ್ನ ಬಿಟ್ಟು ಇತರ ಎಲ್ಲ ತಮ್ಮ ಅಧಿಕಾರ ವೈಭವಗಳನ್ನ ವಾದಿರಾಜರಿಗೆ ಇಟ್ಟಿದ್ದಾರೆ ಎಂಬಂತಹ ಮಾತು ಇದರಿಂದ ಸ್ಪಷ್ಟವಾಗ್ತದೆ. ಇನ್ನು ಮುಂದಿನ ಪ್ರಕರಣ ದಂಬಲ ಗ್ರಾಮಸ್ಥ ನಾರಾಯಣ ಶ್ರೋತೃಕ ಪ್ರಕರಣ. ಇಲ್ಲಿ ಅವನ ಬಾಲಬುದ್ಧಿಗೆ ಧಿಕ್ಕಾರ ಎಂಬುದಾಗಿ ಹೇಳ್ತಾ, ನೋಡಪ್ಪ ನೀನು ಏನು ಪ್ರಯೋಜನ ಇಲ್ಲ, ಯಾವಾಗ ನೋಡಿದರೂ ಕಲಹಪ್ರಿಯನಾಗಿದ್ದೀಯಾ ನೀನು. ಈ ಕನಕಕೃಷ್ಣ ಭಟ್ಟನಾದರೂ ದ್ರವ್ಯಲೋಭಿ, ಆದರೂ ತೊಂದರೆ ಇಲ್ಲ, ನನ್ನ ವಿಷಯದಲ್ಲಿ ಸ್ವಲ್ಪ ವಿಶ್ವಾಸ ಮಾಡ್ತಾನೆ. ಇನ್ನು ಜ್ಞಾನ ಸಂಪತ್ತನ್ನು ಹೊಂದಿ ಅವನು ಅಭೀಷ್ಟ ಸ್ವಲ್ಪ ವಿಶ್ವಾಸ ಮಾಡಿ, ಏನೇ ಆಗಲಿ ತಪ್ಪೋ ಒಪ್ಪೋ ಕೆಲವರ ಹತ್ರ ಹೇಳ್ತಾನೆ, ಕೆಲವರ ಹತ್ರ ಹೇಳೋದಿಲ್ಲ, ಏನೇ ಆಗಲಿ ನನಗೆ ಅವನು ನನ್ನ ಹತ್ರ ಬಂದಿದ್ದಾನೆ, ಅಭೀಷ್ಟವನ್ನು ಹೊಂದುತ್ತಾ ಇದ್ದಾನೆ ಎಂಬುದು. ಅಂದರೆ ನಾವೆಲ್ಲ ಆಚಾರ್ಯ ಗ್ರಂಥವನ್ನು ಓದ್ತೇವೆ, ನಿಜವಾಗಿ ಆಚಾರ್ಯ ಗ್ರಂಥಕ್ಕೆ ಪ್ರಯೋಜನ ಯಾವುದು? ಜ್ಞಾನ ಭಕ್ತಿ ವೈರಾಗ್ಯ ಮೋಕ್ಷವೇ ಪ್ರಯೋಜನ. ಆದರೆ ನಮಗೇನು ಆಚಾರ್ಯರ ಗ್ರಂಥ ಓದಿದ್ದಕ್ಕೆ ವಾದಿರಾಜ ಗ್ರಂಥ ಮಿಷ್ಟಾನ್ನ ನಾವೇನು ಸಿಗೊಳ್ತೇವೆ, ಓ ಎಷ್ಟಪ್ಪ ಆಚಾರ್ಯ ಗ್ರಂಥ ಓದಿದ್ದಕ್ಕೆ ನಮಗೇನು ಕಮ್ಮಿ ಇಲ್ಲ. ಅದಲ್ಲ, ನಿಜವಾಗಿ ಆಚಾರ್ಯರ ಗ್ರಂಥ ವಾದಿರಾಜರ ಗ್ರಂಥ ಓದಿದ್ದಕ್ಕೆ ಫಲ ಯಾವುದು ಕೇಳಿದರೆ ಆ ಮೋಕ್ಷ ಸಾಧನೆ. ಆ ಸಾಧನಾ ಮಾರ್ಗದಲ್ಲಿ ನಾವು ಚೆನ್ನಾಗಿ ಮುಂದುವರೆ ತಿನ್ನುವುದು ಉಣ್ಣುವುದು, ಆದರೆ ಅದೂ ಬೇಕು ನಮಗೆಲ್ಲ, ಅದೇ ಮುಖ್ಯವಾಗಿ ಬಿಟ್ಟಿದೆ, ಅದು ತಪ್ಪು. ಈ ರೀತಿ ಅದನ್ನೇ ಜ್ಞಾನ ಸಂಪತ್ತನ್ನ ಹೊಂದಿ ಈ ರೀತಿ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿಯಾಗ್ತದೆ ಎಂಬುದನ್ನ ಇಲ್ಲಿ ನನ್ನ ಮಹಿಮೆಗಳನ್ನ ತಿಳ್ಕೊಂಡಲ್ಲಿ ಇಂಥದೆಲ್ಲ ನಿನಗಾಗ್ತದೆ ಎಂಬುದಾಗಿ ಅವನಿಗೆ ಸೂಚಿಸ್ತಾರೆ. ಇನ್ನು ಮುಂದೆ ವಿಠಲ ಪ್ರಕರಣದಲ್ಲಿ ಈ ವಿಠಲನಿಗೆ ತಮ್ಮ ಕೃತಿಯ ವಿಷಯದಲ್ಲಿ ಅವನು ಮಾಡಿದ ಅಪಚಾರಗಳನ್ನ ಹೇಳ್ತಾ ಸುಳ್ಳು ಹೇಳುವವರನ್ನ ಹೇಗೆ ಪ್ರಹ್ಲಾದ ವರದನಾದಂತಹ ನರಸಿಂಹ ಮೆಚ್ಚುವುದಿಲ್ಲವೋ, ಮತ್ತೆ ಆ ಸುಳ್ಳು ಹೇಳುವವರು ನರಕಭಾಗಿಗಳಾಗಿ ಬಿಡ್ತಾರೆ. ಆದ ಕಾರಣ ಯೋಗ್ಯನಾದ ನೀನು ಸುಳ್ಳನ್ನ ಹೇಳಬೇಡಪ್ಪ, ನಾನು ರಚಿಸಿದ ಈ ಸ್ವಪ್ನ ಕೃತಿಯಲ್ಲಿ ನೀನು ವಿಶ್ವಾಸವನ್ನ ಮಾಡು. ಶೇಷಾದ್ರಿ ಪಂಡಿತನೂ ಅಷ್ಟೇ, ಅವನು ಪೂರ್ತಿ ವಿಶ್ವಾಸವನ್ನ ಮಾಡ್ತಾ ಇಲ್ಲ, ಆದ ಕಾರಣ ನಿಮಗೆ ಶ್ರೇಯಸ್ಸು ಆಗೋದಿಲ್ಲ. ನೋಡಿದ್ರಾ,
ಆದ್ರಿಂದ ನಾವು ವಾದಿರಾಜರ ಸ್ವರೂಪವನ್ನ ಚೆನ್ನಾಗಿ ತಿಳಿದುಕೋಬೇಕು ಅಂತೆ. ಅವರು ಹಾಗಂತೆ ಹೀಗಂತೆ ಅದು ಪ್ರಯೋಜನ ಇಲ್ಲ. ನಾವು ಮಧ್ವಾಚಾರ್ಯನ ಗಟ್ಟಿ ಹಿಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ವಾದಿರಾಜರನ್ನೂ ಗಟ್ಟಿ ಹಿಡ್ಕೋಬೇಕು. ವಾದಿರಾಜರ ಅನುಗ್ರಹವನ್ನು ಸಂಪಾದಿಸಿಕೊಂಡು ಬಂದವರಿಗೇನೆ ಶ್ರೀಮದಾಚಾರ್ಯರ ಅನುಗ್ರಹ. ಈ ರೀತಿ ಈ ಎರಡೂ ಗುರುಗಳ ಅನುಗ್ರಹ ಪಡ್ಕೊಂಡು ಬಂದವರಿಗೇನೆ ಕೃಷ್ಣಾನುಗ್ರಹ. ಇದು ಭಗವಂತನ ಇಚ್ಛೆ, ಭಗವಂತನ ಒಂದು ಇಚ್ಛೆ. ಅದಕ್ಕೆ ಹೇಳ್ತಾರೆ, ನಾನು ನಿಮ್ಮನ್ನ ನಿಂದಿಸ್ತಾ ಇಲ್ಲಪ್ಪ, ಅಹಂ ನ ನಿಂದಯಾಮಿ ತ್ವಾಂ ಸ್ವಭಾವ ಕಥ್ಯತೆ, ಅಥವಾ ನಿನ್ನ ಸ್ವಭಾವವನ್ನ ಹೇಳ್ತಾ ಇದ್ದೇನೆ. ಕಲಿಗೆ ಪ್ರಿಯವಾದ ಕಲಹವನ್ನ ನಾವು ಮಾಡಬಾರ್ದಪ್ಪ. ಈ ಕಲಹದಿಂದ ಸ್ವರೂಪ ಬದಲಾಯಿಸಲು ಸಾಧ್ಯವೇ ಇಲ್ಲ, ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯವಿಲ್ಲ. ನೀನು ಸಾತ್ವಿಕನಾಗಿದ್ದಲ್ಲಿ, ಯೋಗ್ಯನಾದಲ್ಲಿ ನನ್ನ ಕೃತಿಯಲ್ಲಿ ನಿನಗೆ ವಿಶ್ವಾಸ ಬರ್ತದೆ. ಇದು ವಿಪ್ರರಚಿತವಲ್ಲ, ಗುರುರಾಜರಿಂದ ರಚಿತವಾದದ್ದು ಎಂಬುದಾಗಿ ಅನುಭವಕ್ಕೆ ಬರ್ತದೆ. ಅದರಿಂದ ಏನಾಗ್ತದೆ, ಭಕ್ತಿ ಶುದ್ಧೇ ಉಂಟಾಗ್ತದೆ. ಆಗ ಶುದ್ಧಾವಂತನಾದ ನಿನಗೆ ಇನ್ನಷ್ಟು ವಿಶ್ವಾಸ ಹೆಚ್ಚಿಸುವುದಕ್ಕಾಗಿ ನಾನು ದಿವಾವಾ ಯದಿವಾ ರಾತ್ರೋ ನಿದ್ರಾಯಾಂ ಭದ್ರಮತ್ಸುತೆ ವಕ್ಷೇ ಸ್ವಪ್ನೆ ಅಥವಾ ಸ್ವಪ್ನೆಪ್ಯಹಂ ದಿವಾಪ್ಯಹೋ, ಹಗಲು ರಾತ್ರಿ ನಿದ್ರೆ ಸ್ವಪ್ನ ಜಾಗೃತ ಕಾಲದಲ್ಲಿ ಇನ್ನೇನು ಅಶರೀರವಾಗಿಯಿಂದಾಗಲಿ ಹೇಳ್ತೇನೆ, ನಿನಗೆ ಮಂಗಳವಾಗಲಿ ಎಂಬುದಾಗಿ ಈ ರೀತಿ ವಿಠಲನಿಗೆ ಹೇಳಿದ ಈ ನಿದರ್ಶನದಿಂದ ಯಾವ ವಿಠಲ, ಯಾವ ವಿಶ್ವೇಶ ತೀರ್ಥರು, ಆ ವಿಪ್ರ ಆಶ್ರಮ ಕೊಟ್ಟ ಒಂದು ಯಾವ ವಿಶ್ವಪ್ರಿಯರಿಗೆ ಆಶ್ರಮ ಕೊಟ್ಟಂತಹ ಗುರುಗಳು, ಅವರ ವಿಚಾರವನ್ನ ಇಲ್ಲಿ ಹೇಳ್ತಾ ಈ ನಿದರ್ಶನದಿಂದ ಭಕ್ತರಿಗೆ ತಮ್ಮ ಹಾಗೂ ತಮ್ಮ ಕೃತಿಯಲ್ಲಿ ಅಚಲವಾದ ವಿಶ್ವಾಸವನ್ನ ಹುಟ್ಟುವಂತೆ ಮಾಡಿದ್ದಾರೆ. ಇನ್ನು ಮುಂದುವೆ ಲಕ್ಷ್ಮೀಪತಿ ಪ್ರಕರಣದಲ್ಲಿ ಅವನೊಂದಿಗೆ ಮಾತಾಡ್ತಾ, ಏನಪ್ಪ ಯಾಕೆ ನೀ ಎಲ್ಲ ಕೊರಗುತ್ತೀಯ, ಜೇಹಂ ನಾಸ್ತೀತಿ ತೇ ಚಿಂತಾ ಮಾಸ್ತು ದೇಹೇ ವಸಾಮ್ಯೋ ಸೋಂ ಮಹಾನುಭಾವಸ್ತೆ ಗೇಹದೋ ಮಮ ದೇಹದ. ನಾವು ಸ್ವಾಮಿ ಹತ್ರ ಹೋಗಿ ಏನಾದರೂ ಪ್ರಾರ್ಥನೆ, ಅಯ್ಯೋ ಉಪಾಧ್ಯಾಯ ಯಾಕಪ್ಪ ನೀವು ಚಿಂತೆ ಮಾಡ್ತೀವಿ, ಎಷ್ಟೋ ನಮ್ಮ ಸ್ವಾಮಿಯರು ನಮ್ಮ ಕಷ್ಟವನ್ನೆಲ್ಲ ದೂರ ಮಾಡಿದ್ದಾರೆ, ಅವರಿಗೆ ಕೃತಜ್ಞತೆ ಎಷ್ಟು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಅವರ ಗುರುಗಳೂ ಅಷ್ಟೇ, ನಮ್ಮ ಕೃಷ್ಣಾಪುರ ಸ್ವಾಮಿಯರೂ ಅಷ್ಟೇ, ನಮ್ಮ ಕಷ್ಟವೆಲ್ಲ ಅವ್ರ ತೋಡಿಕೊಂಡಾಗ ಎಷ್ಟೋ ಅನುಗ್ರಹ ಮಾಡಿದ್ದಾರೆ. ಅದನ್ನೇ ಹೇಳ್ತಾರೆ ಇವರು, ನಮ್ಮ ಭಕ್ತ ವತ್ಸಲರಾದ ವಾದಿರಾಜ, ಯಾಕಪ್ಪ ಇಷ್ಟೆಲ್ಲ ನೀನು ಕಷ್ಟಪಡ್ತೀಯ, ಚಿಂತೆ ಯಾಕೆ ಮಾಡ್ತೀಯಪ್ಪ. ಸೋಹಂ ಮಹಾನುಭಾವಸ್ತೆ ಗೇಹದೋ ಮಮ ದೇಹದ. ಹೇ ಲಕ್ಷ್ಮೀಪತಿ, ನನ್ನ ಗುರುಗಳಾದ ವಾದಿರಾಜರ ಪೂಜೆಯನ್ನ ಮಾಡಲು ನನಗೆ ಮನೆ ಇಲ್ಲ, ನಾನು ಹೇಗೆ ಮಾಡಲಿ ಎಂಬ ಚಿಂತೆ ನಿನಗೆ ಬೇಡಪ್ಪ. ನೋಡು ನಾನು ನಿಂಗೆ ಉಪಾಯ ಹೇಳ್ತೇನೆ, ನಿನ್ಗೆಲ್ಲ ಸಿಗ್ತದೆ. ಈಗ ನಿನ್ನ ದೇಹದಲ್ಲಿಯೇ ನಾನು ಇರ್ತೇನಲ್ಲ, ಅಲ್ಲಿರತಕ್ಕ ಅಲ್ಲಿಯೇ ನನ್ನ ಪೂಜೆಯನ್ನ ಮಾಡು. ನಿನಗೆ ದೇಹವನ್ನ ಕೊಟ್ಟವನೇ ನಾನಿರುವಾಗ ನಿನಗೆ ದೇಹವನ್ನ ಕೊಡದೇ ಇರ್ತೇನಾ? ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇಷ್ಟೆಲ್ಲ ಕೊಟ್ಟ ನಂತರ ನಮ್ಮನ್ನ ಕೈ ಬಿಡ್ತಾನಾ? ನಾವು ಮಾತ್ರ ದೇವರನ್ನ ನಂಬಬೇಕು, ಗುರುಗಳನ್ನ ನಂಬಬೇಕು, ಅವರಲ್ಲಿ ವಿಶ್ವಾಸವನ್ನ ಮಾಡಬೇಕು. ನೀನೇನು ಹೆದರಬೇಡಪ್ಪ, ಶ್ರೀಹರಿಯ ಅನುಗ್ರಹದಿಂದ ನಾನು ಮಹಾ ಸಾಮರ್ಥ್ಯವುಳ್ಳವನು. ಆದ್ದರಿಂದ ನನ್ನ ಕೃತಿಯನ್ನ ನೀನು ಚೆನ್ನಾಗಿ ಪ್ರಚಾರ ಮಾಡು, ಇದರಿಂದ ನಿನ್ನ 21 ಕುಲಗಳು ಉದ್ಧಾರವಾಗಿ ಬಿಡ್ತದೆ. ಮತ್ತೆ ನನ್ನ ಕೃತಿಯ ಪಾರಾಯಣ ಪೂಜೆ ವ್ಯಾಖ್ಯಾನಾದಿಗಳನ್ನ ಮಾಡಿ ನನ್ನ ವಿಶೇಷ ಅನುಗ್ರಹಕ್ಕೆ ನೀನು ಪಾತ್ರನಾಗು. ಈ ರೀತಿ ವಾದಿರಾಜರು ಈ ಪ್ರಕರಣದಿಂದ ತಾವು ವಾಯುಸಮರು ಎಂಬ ತಮ್ಮ ಮಹಿಮೆಯನ್ನ ಭಕ್ತವೃಂದಕ್ಕೆ ತಿಳಿಸಿಕೊಟ್ಟು ಆಖ್ಯಾನ ಗ್ರಂಥ ಪಾರಾಯಣಾದಿಗಳು ಸರ್ವಾಭೀಷ್ಟ ಪ್ರದವಾಗೆಂಬುದಾಗಿಯೂ ಪಿತೃಮುಕ್ತಿ ಹೇತು ಎಂಬುದಾಗಿಯೂ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಈ ಲಕ್ಷ್ಮೀಪತಿಯವರು ವೃಂದಾವನಾಚಾರ್ಯರ ಕಾಲದಲ್ಲಿ ಶ್ರೀಮುಷ್ಣಾಚಾರ್ಯರಾಗಿ ಹುಟ್ಟಿ ವೃಂದಾವನಾಚಾರ್ಯರ ಶಿಷ್ಯರಾಗಿ ಅವರ ಅನುಗ್ರಹದಿಂದ ಆಖ್ಯಾನ ಗ್ರಂಥಕ್ಕೆ ವ್ಯಾಖ್ಯಾನಾದಿಗಳನ್ನ ಬರೆದು ರಾಜರ ವಿಶೇಷ ಸೇವೆಯನ್ನ ಮಾಡಿ ಧನ್ಯರಾದರು. ಇನ್ನು ಮುಂದಿನ ಪ್ರಕರಣ ವಿಪ್ರಶೋತ್ರಕ ಪ್ರಕರಣದಲ್ಲಿ ನಾನು ನಿನಗೆ ಸ್ವಪ್ನದಲ್ಲಿ ಏನು ಹೇಳ್ತೇವೋ ಅದರಂತೆ ನೀನು ಹೇಳು, ಶಬ್ದಗಳನ್ನು ವ್ಯತ್ಯಾಸವಾಗಿ ಹೇಳಬೇಡ ಎಂಬ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಹಾಗೆಯೇ ಮುಂದಿನ ಶ್ರೀಪತಿ ಪ್ರಕರಣದಲ್ಲೂ ನನ್ನ ಮಾತನ್ನ ನೀನು ನಡೆಸ್ತಾ ಇಲ್ಲ, ಬ್ರಾಹ್ಮಣನ ವಿಷಯದಲ್ಲಿ ಉದಾಸೀನ ಮಾಡ್ತಾ ಇದ್ದೀಯಾ, ಇದು ಸರಿಯಲ್ಲ. ನಿನಗಾಗದೇ ಇದ್ದ ಪಕ್ಷದಲ್ಲಿ ನಾನು ಶೇಷಾದ್ರ ಪಂಡಿತನಿಗಾದರೂ ಹೇಳಿ ಅವನಿಗೆ ನನ್ನ ಮಾತಿನಲ್ಲಿ ದೃಢ ವಿಶ್ವಾಸ ಬರುವಂತೆ ಮಾಡ್ತೇನೆ, ಅಥವಾ ನೀನು ಮಾಡು, ಬ್ರಾಹ್ಮಣನನ್ನ ಸಂತೋಷ ಪಡಿಸುವುದು ನಿಮ್ಮ ಆದ್ಯ ಕರ್ತವ್ಯ. ನೋಡಿ ಆ ಬ್ರಾಹ್ಮಣನ ಮೇಲೆ ಎಷ್ಟು ಪ್ರೀತಿ ನೋಡಿ. ಆ ಬ್ರಾಹ್ಮಣ ಯಾರು, ವೃಂದಾವನಾಚಾರ್ಯರು. ಎಷ್ಟು ಕಡೆಯಲ್ಲಿ ಹೇಳ್ತಾರೆ, ಆ ವೃಂದಾವನಾಚಾರ್ಯರ ಮುಖಾಂತರ ನನಗೆ ಎಲ್ಲ ಕರ್ಮಗಳನ್ನ ಅರ್ಪಿಸು. ಯಾಕೆ ಅಷ್ಟು ಸೇವೆ ಮಾಡಿದಾನೆ ಪಾಪ, 79 ವರ್ಷ ವಾದಿರಾಜರ ಸೇವೆ, ವೇದವೇದ್ಯರ ಸೇವೆ, ವೇದ ನಿಧಿಗಳ ಸೇವೆ ಮಾಡಿದವನೇ, ಆದ್ರಿಂದ ಅಷ್ಟೊಂದು ಪ್ರೀತಿ. ಇನ್ನೇನು ಬಾವಿ ಇಂದ್ರ,
ಹೀಗೆ ಹೇಳ್ತಾರೆ. ಈ ಮೂಲಕ ವೃಂದಾವನಾಚಾರ್ಯ ಸೇವೆ ಗುರುರಾಜರಿಗೆ ಅತ್ಯಂತ ಪ್ರಿಯ ಎಂಬುದನ್ನ ಭಕ್ತವೃಂದಕ್ಕೆ ಸೂಚಿಸಿರ್ತಾರೆ. ಇನ್ನು ಮುಂದಿನ ಸೀತಾಪತಿ ಪ್ರಕರಣದಲ್ಲಿ ಹೇಳ್ತಾರೆ, ಹೇ ಸೀತಾಪತಿ, ಸತ್ಯವಚನದಲ್ಲಿ ರತನಾಗಿ ವಿಪ್ರನಿಗೆ ದಾನ ಮಾಡು. ಆಯ್ತು, ಎರಡೇ ನಿಮಿಷ ಆಯ್ತು. ಶೇಷಾದಿ ಪಂಡಿತನಂತೆ ಎದುರೊಂದು ಹಿಂದೊಂದು ಮಾಡಬೇಡ. ಈಗ ಗ್ರಹಣ ಕಾಲ ಬಂದಿದೆ, ಇದು ಮಹಾಪರ್ವಕಾಲ. ವೃಂದಾವನ ಪ್ರವೇಶ ಪೂರ್ವದಲ್ಲಿ ಏನು ಸೋದರ ಮಾವನ ನಿಮಿತ್ತ ನಾನು ಜೀವೋತ್ತಮನಾಗಿದ್ರು ಪ್ರಾಪ್ತೇ ನರೇಶು ನರವತ್ ಪ್ರವೃತ್ತಿ ಎನ್ನುವಂತೆ ನರರಲ್ಲಿ ಅವತಾರ ಮಾಡಿದಾಗ ನರರಂತೆ ವ್ಯಾಪಾರ ಮಾಡಬೇಕು, ಆದರೆ ಅವರಿಗೆಲ್ಲದೆಲ್ಲ ಇಲ್ಲ, ಆದರೂ ಆ ರೀತಿ ತೋರಿಸ್ತಾರೆ, ಅದರಿಗೆ ಬಹಳ ದುಃಖ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ನಾವು ರಾಜರ